ನಿಮ್ಮ ಹೆಸರು? ಹೆಸರು ಬೇಡಿ ಸರ್, ನಾನು ಈಗೀಗ ಒಂದ್ ಎರಡು ದಿನ ಆಯ್ತು ಸರ್ ನಾನು ನಿಮ್ ಚಾನೆಲ್ ನೋಡ್ತಾ ಇದ್ದು, ಮೊಬೈಲ್ ಇದಿಲ್ಲ, ಒಂದು ಹಳ್ಳಿದಿಂದ ಫೋನ್ ಹಚ್ಚಿದೆ ಸರ್. ಇರ್ಲಿ ಅಮ್ಮ, ಏನ್ ಮಾಡ್ಕೊಂಡಿರೋದು? ಏನಿಲ್ಲ ಸರ್, ಸುಮ್ಮನೆ ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ತೀವಿ ಸರ್. ಓ ಹೌದಾ? ಹಾ ಸರ್. ಕಾರ್ಯಕ್ರಮ ನೋಡ್ತೀರಾ? ಈಗ ಎರಡು ದಿನ ಆಯ್ತು, ಮೊಬೈಲ್ ಯೂಸ್ ಮಾಡಕತ್ತು ಒಂದ್ ತಿಂಗಳ ತನ ಆಯ್ತು ಸರ್, ಆದ್ರೆ ನಿಮ್ ಕಾರ್ಯಕ್ರಮ ನೋಡಿದ್ರು ಈಗ ಎರಡು ದಿನ ಆಯ್ತು ಸರ್. ಓಕೆ, ಏನಾದ್ರು ಉಪಯೋಗ ಆಯ್ತಾ? ಬುದ್ಧಿ ಬಂದಿದೆ ಸರ್, ಆದ್ರೆ ಅಂದ್ರೆ ಈ ಮುಂಚೆ ಬುದ್ಧಿ ಇರ್ಲಿಲ್ವಾ? ಇತ್ತು ಸರ್ ಇತ್ತು, ಆದ್ರೂ ತಿಳಿದು ತಿಳಿದು ತಪ್ಪು ಮಾಡಿವೆ ಅಂತ ಏನೇನು ಗೊತ್ತಾಗ್ತಾ ಇಲ್ಲ ಸರ್. ಇರ್ಲಿ, ಅದೆಲ್ಲ ಸಹಜ. ಅಂದ್ರೆ ನಾವು ಕೈಕಾಲೆಲ್ಲ ನಡಕ್ತಾ ಇದೀವಿ ಸರ್. ನಾ ದೇವ್ರ ಹತ್ರ ಏನ್ ಕೇಳ್ಕೊತೀನಿ ಅಂದ್ರೆ, ನಾವು ಮಾಡಿದ್ ಸರಿ ಇದ್ರೆ ಫೋನ್ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಕೇಳ್ಕೊಳತಿದ್ವಿ. ಓ ಹೌದಾ? ದೇವ್ರೆ ದಾರಿ ತೋರ್ಸ್ಕೊಟ್ಟಣ ಅಂತ ಅನ್ಕೊಂಡಿದ್ದೀನಿ ಸರ್. ಇರ್ಲಿ, ಎಲ್ಲವೂ ಒಳ್ಳೇದಕ್ಕೆ ಆಗ್ತಾ ಇದೆ. ಹೇಳು ತಾಯಿ. ಸರ್ ನನ್ ಕಷ್ಟ ಅಂತ ನನ್ ಮೇಲೆ ಅಂತ ಏನಿಲ್ಲ ಸರ್, ನಾವು ಹೆಂಗಿದಿರ್ತೀವಿ ಹಂಗಂತ ನನ್ ಗೊತ್ತೈತಿ ಸರ್. ಆದ್ರೂ ಸರ್ ಎಷ್ಟೋ ಜನ ಕೇಳಿನ ಸರ್, ನಿಮ್ದು ಹಿಂಗೆಲ್ಲ ಆಗ್ಯದಂತ ನೀವೆಲ್ಲ ಹೇಳಿ ಸಮಾಧಾನ ಮಾಡ್ತೀವಿ ಎಲ್ಲ, ನನಗೂ ತಪ್ಪ ಅಂತ ಅನ್ಸಿದ್ ಸರ್. ಆದ್ರೂ ಅದೇ ಸರ್ ನನ್ ಜೀವನದಲ್ಲಿ ಯಾಕೋ ಬಂದೈತಿ, ಇದೇ ಸರಿ ಅಂತ ನನ್ ಮನಸ್ಸು ಹೇಳ್ತೈತಿ ಸರ್. ಹೇಳಮ್ಮ, ಏನಾಯ್ತು? ನನ್ ಮದ್ವೆ ಆಗಿದೆ ಸರ್, ಮದ್ವೆ ಮುಂಚೆ ಒಂದ್ ಮಗು ಇತ್ತು. ಒಂದ್ ಮಗು ಐತಿ, ಫಸ್ಟ್ನೇ ಒಂದ್ 10 ವರ್ಷದ ಮೇಲೆ ಒಂದ್ ಮತ್ತೊಂದ್ ಮಗು ಆಗಿದೆ ಸರ್, ಎರಡ್ ಮಕ್ಳು ಇದೆ ನನ್ಗೆ. ಓಕೆ, ಒಂದ್ ಹುಡುಗ ಇಲ್ಲಿ ನಾನು ಅಮ್ಮನ ಮನೆಯಲ್ಲಿ ಇದ್ದಿದ್ದು ಸರ್. ಈಗ ನಿಮ್ಮ ಗಂಡ ಎಲ್ಲಿದ್ದಾರೆ, ಅವ್ರು ಯಾರು, ಯಾವಾಗ ಮದ್ವೆ ಆಯ್ತು, ಎಷ್ಟು ವರ್ಷ ಆಯ್ತು ಅಲ್ಲಿಂದ ಹೇಳಮ್ಮ. 10 ವರ್ಷ ಆಯ್ತು ಸರ್ ಮದ್ವೆಗೆ, 10 ವರ್ಷ ಮುಗಿದು 11 ವರ್ಷ ಚಲ್ತಿ ನಡೆದಿದೆ. ಆದ್ರೂ ನಾವು ಇಷ್ಟ ಇಲ್ಲಾರ್ದೆ ಮದ್ವೆ ಸರ್, ಆದ್ರೆ ಹೇಳ್ಬಾರ್ದು ನಿಮ್ ಹತ್ರ ಎಲ್ಲ ಕೇಳಿದೀನಿ. ಹೇಳ್ಬೇಕಮ್ಮ, ನೀನ್ ಏನನ್ನು ಮುಚ್ಚಿಟ್ರೆ ನನ್ನ ಹತ್ರ ನನ್ನಿಂದ ಬರೋ ಉತ್ತರವು ಮುಚ್ಚಿಡಿರ್ತೆ. ಹಂಗಲ್ಲ ಸರ್, ನಾ ಮುಚ್ಚಿಡ್ತಾ ಇಲ್ಲ, ಆದ್ರೆ ನನಗೆ ಟೈಮ್ ಇಲ್ಲ ಅಂತ ಹಿಂಗ್ ಅನ್ಕೊಂಡ್ ನಾ ಫೋನ್ ಹಚ್ಚಿದ್ದೆ. ಡೋಂಟ್ ವರಿ, ಡೋಂಟ್ ವರಿ, ಹೇಳಮ್ಮ, ಮನ್ಸು ಬಿಚ್ಚಿ ಮಾತಾಡಮ್ಮ. 10 ವರ್ಷ ಆಯ್ತು ಸರ್ ಮದ್ವೆಗೆ. ಓಕೆ, ಅವಾಗ ಹಿರಿಯರ್ ಮದ್ವೆ ಮಾಡಿದ್ರು, ಆದ್ರೆ ಇದ್ರು ಇರ್ಲಿಲ್ಲ ಅಂತ ಮಾಡಿದ್ವಿ, ಆದ್ರೆ ಏನೂ ಆಗ್ಲಿಲ್ಲ ಸರ್. ನೀವು ಸುಮ್ ಸುಮ್ಕೆ ಒಂದ್ ಸ್ವಲ್ಪ ಮತ್ತೊಂದ್ ತೋಲ್ ಇದುವಾಗ ಇಕ್ಕರೆ ಈಗ ಅಮ್ಮನ ಮನೆಗೆ ಬಂದಿದ್ವಿ ಸರ್. ಅಮ್ಮನ ಮನೆಗೆ ಬಂದ ತಕ್ಷಣ ನೀವು ಮತ್ತೆ ಒಂದು ಅದೇ ಹಿಂಗ ಹುಡುಗ ಅಂತ ಅಂದ್ವಿ, ಅದ್ ಬೇಡ ಅಂದ್ ಎಲ್ಲ ಇದ್ ಮಾಡಂದ್ರು ಯಾರೋ ಇದ್ ಮಾಡ್ತಾರ ಕೆಟ್ಟದ್ವಿ ನಾವು. ಮೊದಲೇ ಮುಂಚೆನೆ ಮದುವೆಗಿತ್ ಮುಂಚೆನೆ ಒಂದ್ ಎರಡ್ ಸಲ ಕೇಳಿದ್ರು ಹಂಗೆಲ್ಲ ಬೇಡ, ನಮ್ದು ಆಗಿ ಬರಲ್ಲ, ಇವೆಲ್ಲ ನಮ್ ಅಂತಂದಾಗಿಲ್ಲ ಅಂತೇಳಿ ಎಲ್ಲ ಸರಿಯಾಗಿ ಸುಮ್ ಅಷ್ಟೇ ಇದ್ವಿ. ಏನ್ ಆಗ ಬರಲ್ಲ ನನಗ ಅರ್ಥ ಆಗ್ಲಿಲ್ಲ ತಾಯಿ. ಇದೇ ಪ್ರೀತಿ ವಿಷಯ ಸರ್. ಯಾವ ಹುಡುಗ ನಿಮ್ಮನ್ನು ಪ್ರೀತಿ ಮಾಡಿದ್ದು? ಈ ಬೇರೆ ಹುಡುಗ ಸರ್. ನೀವು ಮದುವೆಗಿಂತ ಮುಂಚಿನ ವಿಚಾರವನ್ನ ಹೇಳ್ತಿರೋದಾ? ಹಾ ಇದು ಸರ್, ಅದೇ ಮತ್ತೆ ಹುಡುಗ ನಮ್ ಜೀವನದಲ್ಲಿ ಬಂದಿದೆ ಸರ್, ಅವ ಸ್ವಲ್ಪ ಬೇಡ ಅಂತ. ತಾಯಿ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಡಮ್ಮ. ನೀನ್ ಪ್ರೀತಿ ವಿಚಾರ ಹೇಳದಲ್ಲ, ಅದು ಮದುವೆಗಿಂತ ಮುಂಚೆ ಬಂದಿದ್ದ ಅಥವಾ ಮದುವೆ ಆದ್ಮೇಲೆ ಬಂದಿದ್ದ? ಅವ್ ಮನ್ಸಲ್ಲಿ ಮದ್ವೆಗಿಂತ ಮುಂಚೆ ಸರ್. ಬಟ್ ಆ ಹುಡುಗನನ್ನ ಮದ್ವೆ ಆಗ್ಲಿಲ್ಲ, ನೀವು ಬೇರೆಯವ್ರನ್ನ ಮದ್ವೆ ಆದ್ರಿ. ಹಾ ಸರ್. ಆ ಬೇರೆಯವ್ರು ಯಾರು? ಬೇರೆದವ್ರ ಅಂದ್ರೆ ಇಲ್ಲೇ ಪರಿಚಯ ಇದ್ದಾರೆ ಸರ್ ಅವ್ರು. ಓಕೆ, ನಿಮ್ಮ ಮನೆಯವರೇ ಸೇರಿ ಮದ್ವೆ ಮಾಡಿದ್ದ? ಹಾ ಸರ್. ಓಕೆ, ಅದು ನಿಮ್ಗೆ ಇಷ್ಟ ಇರ್ಲಿಲ್ವಾ? ಇಷ್ಟ ಇರ್ಲಿಲ್ಲ ಸರ್, ಅದು ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಒಂದ್ ಫಸ್ಟ್ ಫಿಕ್ಸ್ ಆಗಿ ಮದ್ವೆ ಕ್ಯಾನ್ಸಲ್ ಆಯ್ತು ಸರ್ ಅವ್ರಿಗೆ. ಒಂದ್ ವಾರದಲ್ಲಿ ಗಚ್ಚು ಮಾಡಿದ್ರು, ಆಮೇಲೆ ಎಲ್ಲ ಮದ್ವೆನು ಒಂದ್ ವಾರ ಆಯ್ತು ಸರ್. ಅದಕ್ಕೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಮದ್ವೆ ಆಗ್ಬಿಟ್ರ? ಹ್ಮ್, ಮದ್ವೆನಾಯ್ತು ಸರ್, ಒಂದ್ ಮಗುನಾಯ್ತು, ಆಮೇಲೆ ಜಗಳ ಬಂತು ಅತ್ತೆ ಮಾವಗ. ಏನಕ್ಕೆ ಹಂಗೆ ಇದ್ರ ಸಂಬಂಧ ಹಂಗ ಹಿಂಗಂತ ಜಗಳ ಮಾಡಿದ್ರು ಸರ್ ಅವರು. ಓಕೆ, ಜಗಳ ಮಾಡಿದ ತಕ್ಷಣ ಅಮ್ಮನ ಮನೆಗೆ ಬಂದಿದ್ವಿ ಸರ್. ಸರ್ ಅದೇ ಇಲ್ಲಿ ಅದೇ ಹುಡುಗನೇ ಮತ್ತೆ ನಮ್ಗೆ ನಮ್ ಜೀವನದಲ್ಲಿ ಬಂದಿದೆ ಸರ್. ಇವಾಗ ಅವನು ಮದ್ವೆ ಆಗ್ತದೆ ಆಗ್ಲಿ ಅಂತ ಅವ್ನ ಜೀವನ ಹಾಳು ಮಾಡಕ್ಕೂ ಇಷ್ಟ ಇಲ್ಲ ಸರ್ ನನಗ. ನಮ್ಗೋಸ್ಕರ ಜೀವನ ತ್ಯಾಗ ಮಾಡಿದಾನೆ. ಈಗ ನೀವು ಗಂಡನ ಮನೇಲಿ ಇಲ್ವಾ? ಈಗಿಲ್ಲ ಸರ್, ಅಮ್ಮನ ಮನೇಲಿ ಇದ್ವಿ. ಗಂಡನ ಮನೆಯಿಂದ ಯಾಕೆ ಆಚೆ ಬಂದ್ರಿ? ಅದೇ ಸ್ವಲ್ಪ ಜಗಳ ಬಂತು ಸರ್, ಜಗಳ ಬಂದ ತಕ್ಷಣ ಈಗ ಹೋಗಿನಿ ಸರ್, ಮತ್ತೆ ಹೋಗಿನಿ ಒಂದ್ 3-4 ತಿಂಗಳಿತ್ತು ಬಂದಿವಿ. ಅಲ್ಲ, ಈ ಹೋಗು ಬರೋದು ಸಂಸಾರ ಆಗೋದಿಲ್ಲ ಅಮ್ಮ. ಅದು ನೀವು ಅಲ್ಲಿ ಏನೇ ಜಗಳ ಇದ್ರು ನೀವು ಸರಿ ಮಾಡಿಕೊಂಡು ಅಲ್ಲಿ ಸಿ ಅತ್ತೆ ಮಾವ ಗಂಡ ಅಂದಾಗ ಎಲ್ಲ ಈ ವಿಚಾರಗಳು ನಡೆಯುತ್ತೆ. ಬಟ್ ನಿಮ್ಮ ಗಂಡನಿಗೂ ಮತ್ತೆ ನಿಮ್ಮ ನಡುವೆ ಹೊಂದಾಣಿಕೆ ಇಲ್ವಾ? ಇಲ್ಲ ಸರ್, ಹೊಂದಾಣಿಕೆ ಇಲ್ಲ. ಅದ್ನೇ ಆದ್ರೆ ಅವ್ರು ತುಂಬಾ ಒಳ್ಳೆಯವ್ರು, ಯಾವ ಚಟ ಇಲ್ಲ ಅಂತಲ್ಲ ಸರ್. ಆದ್ರೆ ಅವಾಗ ನೀಡೋದು ನಮ್ ಮನ್ಸ ಒಂದೊಂದ್ಸಲ ನನ್ ಮೇಲೆ ತಪ್ಪಿದೆ ಸರ್, ಆದ್ರೆ ನಾನೇ ಇದು ಮಾಡಿಲ್ಲ ಅಂತ. ನಾ ಹೊಂದ್ಕೊಳ್ಳುವಷ್ಟಿಗೆ ಅವ್ರು ಹೊಂದ್ಕೊಳ್ಳಿಲ್ಲ, ಅವ್ರು ಹೊಂದ್ಕೊಳ್ಳೋ ಟೈಮ್ದಲ್ಲಿ ನಾ ಹೊಂದ್ಕೊಳ್ಳಿಲ್ಲ ಸರ್. ಇವನ್ ನೀವಿಲ್ಲಿ ಸಡನ್ನಾಗಿ ನಿಮ್ಮ ತಾಯಿ ಮನೆಗೆ ಬಂದು ಸೇರ್ಕೊಳ್ಳೋದು
ಸಿ ಅದು ನಿಮಗೆ ಈ ಕ್ಷಣಕ್ಕೆ ತುಂಬ ಸೇಫ್ ಅನ್ನಿಸ್ತಾ ಇರ್ಬೋದು, ಬಟ್ ನೀವು ಅಲ್ಲಿ ಆಗಿರೋ ನಿಮ್ಮ ಅತ್ತೆ ಮಾವ ಅವರು ಅವರು ಯಾವುದು ಕಂಗಾಡ್ತಾರೋ ಅದು ನಿನಗೆ ಬೇಕಿಲ್ಲ ಅಬ್ಬಬ್ಬ ಅಂದರೆ ನೀನು ಪ್ರೀತಿಯಿಂದ ಸೇವೆ ಮಾಡಷ್ಟೇ. ಬಟ್ ದೀರ್ಘಕಾಲದವರೆಗೂ ಬದುಕಬೇಕಾಗಿರೋದು ನೀವು ಮತ್ತು ನಿನ್ನ ಗಂಡ. ಇಲ್ಲಿ ನೀನು ಹೇಳ್ತಾ ಇದೀಯ ನನಗೆ ಸರಿ ಅನ್ನಿಸ್ದಾಗ ಆತನಿಗೆ ಸರಿ ಅನ್ನಿಸ್ಲಿಲ್ಲ, ಅಥವಾ ಆತ ಸರಿ ಇದ್ದಾಗ ನನ್ನಲ್ಲೇನೋ ವಿಚಾರ ತಪ್ಪಿತ್ತು ಅಂದರೆ ಪರಸ್ಪರ ನೀವು ಇಬ್ಬರೂ ಸರಿಯಾಗಿದ್ದಿದ್ದು ಒಂದು ಸಮಯನೂ ಇಲ್ವ ಹಾಗಾದರೆ? ಇಲ್ಲ ಸರ್, ಒಂದು ಒಬ್ರಿಗೊಬ್ರು ಹೊಂದಾಣಿಕೆ ಇಲ್ಲ, ಏನಿಲ್ಲ, ಇನ್ನೂ ಆದ್ರಿಲ್ಲ ಸರ್. ನನ್ ತಪ್ಪು ನಾನು ತಿದ್ಕೊಂಡು ಹೊಂದಾಣಿಕೆ ಆಗ್ಬೇಕಂದ್ರೆ ಮನ್ಸು ಒಪ್ತಾ ಇಲ್ಲ. ಮನ್ಸು ಒಪ್ಪಿದ ತಕ್ಷಣ ಇಲ್ಲ ಮಂದಿ ಹಿಂಗೆ ಏನಾದ್ರೂ ಅನ್ಕೋತಾರ, ಅವ್ರಿಗೋಸ್ಕರ ಇಲ್ಲ ದೇವ್ರಿಗೋಸ್ಕರ ಆದ್ರೂ ನಾವು ಇದು ಮಾಡ್ಬೇಕಂದ್ರು ಒಂದೊಂದ್ಸಲ ಏನೋ ನನ್ನ ಕಡೆಯಲ್ಲಿ ಅವ್ರ ಕಡೆಯಲ್ಲಿ ಇಬ್ಬರ ಮಿಸ್ಟೇಕ್ ಆಗ್ತಾ ಇದೆ ಸರ್. ಓಕೆ ಅಮ್ಮ, ಮುಂದೆ ಹೇಳಿ. ಅದನ್ ಸರ್, ಆಮೇಲೆ ಇಲ್ಲಿ ಏನ ಹುಡುಗ ಬಂದನಲ್ಲ, ಆ ಹುಡುಗನಿಂದ ಒಂದ್ ನನಗ್ ಮತ್ತೆ ಮಗು ಆಗಿದೆ ಸರ್. ಅವನ್ನ ಬೇಡ ನೀನ್ ಮಾಡ್ದೆ, ನಿನ್ ಪುಡದಲ್ಲಿ ಹಾಕಿನಿ, ನೀ ನೋಡ್ಕೋ, ನಿನ್ನಷ್ಟು ನೀರು. ನನಗ್ ಅರ್ಥ ಆಗ್ಲಿಲ್ಲ ತಾಯಿ. ಮಗು ಈ ಬೇರೆ ನನ್ ಜೀವನದಲ್ಲಿ ಹುಡುಗ ಬಂದನ ಅಂತ ಹೇಳಿದ್ನಲ್ಲ ಸರ್, ಅದಕ್ಕೆ ಅವನಿಂದ ಒಂದ್ ಮಗು ಆಗಿದೆ ನನ್ಗೆ. ಅವನಿಂದ? ಹ ಸರ್. ಓಕೆ, ಅದಕ್ಕೆ ಏನ ಎಲ್ಲಾ ಇರ್ತೀನಿ, ಜೀವನ ಪೂರ್ತಿ ಇರ್ತೀವಿ ಅಂದ್ರೆ ಇದು ಮೊದಲಿನ ಬೇಡ ಸರಿ ಇಲ್ಲ ಅಂತೇಳಿ ಇದು ಮಾಡಿದ್ರಿ ಸರ್. ಮಾಡಿದ ತಕ್ಷಣ ಬೇಡ ಇದೆಲ್ಲ ಜೀವನದಲ್ಲಿ ಇದು ಆಗ್ತೈತಿ, ಬೇಡ ಅಂತಂದ್ರು ಬೇಡ ಅಂತ ಕೇಳಿಲ್ಲ ಸರ್. ಅನ್ನೋ ಎಲ್ಲ ತಿಳ್ವಳಿಕಿತ್ತು ಸರ್, ತಿಳಿದು ತಿಳಿದು ತಪ್ಪು ಮಾಡಿವಿ ಅನ್ ಹೆಂಗ್ ಮಾಡಿವ ಅಂತ ಗೊತ್ತಾಗ್ತಿಲ್ಲ ಸರ್. ಆದ್ರೆ ನನ್ ಜೀವನದಲ್ಲಿ ಕಷ್ಟನೂ ಹೇಳ್ಕಾಗಲ್ಲ, ಇದು ಸುಖ ಅಂತ ಹೇಳಕ್ಕಾಗಲ್ಲ ಸರ್. ನಮ್ದು ತಪ್ಪೇ ಐತಿ, ಆದ್ರೆ ಅಂದ್ರೆ ಒಂದೊಂದ್ಸಲ ಏನೇನ ದೇವ್ರು ಕೊಟ್ಟಿದತ್ ಹಿಂಗ್ ಅನ್ಕೋಬೇಕು, ಅಥವಾ ನನ್ ಜೀವನದಲ್ಲಿ ಅಂದ್ರೆ ನಮ್ ಏನಂತ ಹೇಳಕ್ ಆಗ್ತಾ ಇಲ್ಲ ಸರ್ ಅದು. ನೀವು ಬುದ್ಧಿ ಮಾತಿನ ಪರಿಸ್ಥಿತಿಗಳನ್ನೆಲ್ಲ ಮೀರ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ. ಅಲ್ಲ, ಒಂದು ಮನುಷ್ಯತ್ವ ಇಟ್ಕೊಂಡವರು ಅಥವಾ ಇನ್ನೂ ಡೈವರ್ಸ್ ಆಗಿಲ್ಲ ಅಥವಾ ಅಂತಹದ್ದೇನೂ ಒಂದು ಘೋರವಾದ ವಿಚಾರ ಇನ್ನು ಏನೂ ನಡೆದೇ ಇಲ್ಲ, ಬಟ್ ಇಲ್ಲಿ ಅಂದ್ರೆ ಆ ಹಂತಕ್ಕೆ ಯಾವ ಸಂಸ್ಕಾರವೂ ನಿನಗಿರ್ಲಿಲ್ವಾ? ಇತ್ತು ಸರ್, ಆದ್ರೂ ಬೇಡ ಅಂದ ತಕ್ಷಣ ಅದು ನೋ. ನಿನ್ನಿಂದ ಸಮಾಜದ ಹೆಣ್ಮಕ್ಳಿಗೆ ಕೆಟ್ಟ ಹೆಸರು ಹೋಗೋದು ಬೇಡ. ಅದಕ್ಕೆ ಸರ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ನೀ ಏನು ಮಾಡ್, ಮೈ ಗಾಡ್. ಅಲ್ಲಮ್ಮ, ಆತನೇನು ಬುದ್ಧಿ ಇಲ್ಲ, ಅವನಿನ್ನು ಮದುವೆ ಆಗಿಲ್ಲ, ಅವನಿಗೆ ಜಗತ್ತಿನ ಬಗ್ಗೆ ಅರಿವೆ ಇಲ್ಲ, ಅವನಿಗೆ ಸುಖನೇ ಅವನಿಗೆ ಜಾಸ್ತಿ ಆಗಿತ್ತು, ಅವನ್ ಸಾವಿರ ಕೇಳ್ತಾನಮ್ಮ. ಬಟ್ ನೀನು ಗಂಡನ ಮನೆಯಿಂದ ಬಂದಿದೀಯ, ಮನಸ್ಸಲ್ಲಿ ಒಂದು ನೋವಿದೆ, ಇಲ್ಲಿ ಏನೋ ಬೇರೆ ತಾಪತ್ರ ಇರಬೇಕಾದ್ರೆ ಅಂತಹದೊಂದು ವಿಚಾರವನ್ನ ಕೈ ಹಾಕುವಷ್ಟು ಇರಲಿ. ಈಗ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದಂದ್ರೆ, ನಿಮ್ಮನ್ನ ಒಬ್ಬ ಮನುಷ್ಯಳಾಗಿ ನೀವು ಬದುಕೋದಿಕ್ಕೆ ಅಯೋಗ್ಯರು ಅನ್ನೋ ವಿಚಾರ ನಾನು ಹೇಳ್ತಾ ಇಲ್ಲ, ಬಟ್ ಒಬ್ಬ ಹೆಂಡತಿಯಾಗಿ ಅಥವಾ ಸಂಸ್ಕಾರವಂತ ಹೆಣ್ಣಾಗಿ ಅಥವಾ ಹೆಣ್ಣು ಕುಲಕ್ಕೆ ಇದೊಂದು ಬಹಳ ದೊಡ್ಡ ತಪ್ಪು ಸಂದೇಶ. ಹೌದಾ? ಈಗ ನಿನ್ನ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಮ್ಮ, ಹೌದು ನಾನು ಸರಿದಾರಿಲಿ ಇದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ ಸರ್, ಸರಿದಾರಿ ಅಂತ ನಾ ಒಪ್ಪಿಲ್ಲ ಸರ್. ನನ್ ತಪ್ಪೇ ಐತಿ, ತಪ್ಪು ಮಾಡಿವಿ, ತಪ್ಪೈತಿ. ಆದ್ರೆ ನನ್ ದೃಷ್ಟಿಯಲ್ಲಿ ನಾನು ಏನಂತ ಹೇಳ್ಕೊಂಡಿದ್ದೆ, ಪ್ರತಿ ಕ್ಷಣ ದೇವ್ರ ಜೊತೆ ನಾನು ಮನುಷ್ಯರಿಗೆ ಹೇಳ್ಕೊಂಡಿಲ್ಲ. ಆದ್ರೆ ಸರ್, ಆದ್ರೆ ದೇವ್ರಿಗೆ ಮಾತ್ರ ದಿನಾಲು ಕೈ ಮುಗಿತೆ. ತಪ್ಪು ಸರಿ ಗೊತ್ತಿಲ್ಲ, ನನ್ ಜೀವನದಲ್ಲಿ ಬರಬಾರ್ದಂತ ನಾನು ದಿನಾಲು ಕೈ ಮುಗಿತು. ನಾನ್ ಸರಿ ದಾರಿಯಲ್ಲಿ ನಡಿಬೇಕು ಅನ್ನೋದು ಆಸೆ ಇತ್ತು ಸರ್ ನನಗ. ಆದ್ರೆ ಯಾಕಪ್ಪ ನಾ ಇಲ್ಲಿ ಅಂದ್ರೆ ದೇವ್ರ ದಿನ ಕೇಳ್ಕೊಂಡು ಆ ದೇವ್ರಿಗೆ ಕೊಟ್ಟಿದ್ರು ತುಂಬಾ ಕಷ್ಟನೇ ಪಟ್ಟಿವಿ ಸರ್. ಅದ್ ನಾನು ಸುಖದಿಂದ ಅಂತ ಅಲ್ಲ ಸರ್, ಕಷ್ಟಪಟ್ಟೆ ನಾನು ಇದ್ ಮಾಡಿದ್ದು. ನೋಡಮ್ಮ, ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯತನ ಅಥವಾ ದೇವರನ್ನು ಪ್ರಾರ್ಥನೆ ಮಾಡುವುದು ಅಥವಾ ನಾವು ಒಳ್ಳೆಯವರಂತೆ ವಿಚಾರಗಳು ಯಾವಾಗ ವ್ಯಕ್ತವಾಗ್ತವೆ ಅಂದರೆ ನಮ್ಮಲ್ಲಿ ಒಳ್ಳೆತನ ಕೋಟಿ ಕೋಟಿ ಇದ್ದರೂ ಕೂಡ ಅದು ಪ್ರಯೋಜನ ಇಲ್ಲ. ಬಟ್ ಆ ಒಳ್ಳೆಯತನವನ್ನು ನಾವು ವರ್ತನೆಯ ಮೂಲಕ, ನಡವಳಿಕೆಯ ಮೂಲಕ, ನಮ್ಮ ಕ್ಯಾರೆಕ್ಟರ್ ಮೂಲಕ ನಾವು ಅದನ್ನು ತೋರಿಸ್ತೀವಿ. ಹೌದಲ್ವಾ? ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ನನ್ನಲ್ಲಿ ಸಾವಿರ ಒಳ್ಳೆತನ ಇದೆ. ಸಿ, ನಿನ್ನೊಳಗಡೆ ಒಳ್ಳೆತನ ಇರ್ಬೋದು, ಬಟ್ ನೀನು ನಡ್ಕೊಂಡಿರೋ ರೀತಿನೇ ಅಂತಿಮವಾಗಿ ಸತ್ಯ. ಜನ ನಿನ್ನೊಳಗಡೆ ಇಳಿದು ನೋಡುವ ಶಕ್ತಿ ಸಾಮಾನ್ಯ ಮನುಷ್ಯರಿಗಿಲ್ಲ. ಅವರು ನೋಡೋದು ನಿನ್ನ ವರ್ತನೆಯನ್ನು, ನೀನು ಹೇಗೆ ನಡ್ಕೊಳ್ತಾ ಇದೆಯಾ, ನಿನ್ನ ಕತೆ ಏನು, ಅಷ್ಟು ಮಾತ್ರ ಅವರಿಗೆ ಬೇಕು. ಹಾಗಾಗಿ ಒಳ್ಳೆತನ ಅನ್ನುವಂಥದ್ದು ಒಳಗೆ ಕೂತುಕೊಳ್ಳುವ ಅದೊಂದು ಅರ್ಥವಿಲ್ಲದ ಜ್ಞಾನ ಅಲ್ಲ, ಅದು ನಡೆದು ತೋರಿಸಬೇಕಾದ ವಿಚಾರ.
ಅದಕ್ಕೆ ಸರ್ ಇವತ್ತು ನನಗೆ ಸರಿ ಯಾವ್ದು ತಪ್ಪು ಯಾವ್ದು ಗೊಂದಲ ಸರಿ ಯಾರ ಹತ್ರ ಹೇಳ್ಕೊಳಕ್ನಾಗಲ್ಲ, ಹೇಳ್ಕೊಂಡ್ರು ಏನಾಗುತ್ತೆ ಅಂತೇಳಿ ನಾ ಕೇಳಿದ್ರು ಕೇಳಲಾಗಿತ್ತು ಸರ್. ಅದಕ್ಕೆ ನಿಮ್ಮನ್ನ ಎರಡು ದಿನದ ಐತೆ ನೋಡ್ತಾ ಇದೀನಿ ನನ್ನ ಜೀವನದಲ್ಲಿ. ದೇವ್ರ ಏನಾದ್ರು ಸರಿ ಹೋದ ತಪ್ಪು ನೀನೇ ತಿಳಿಸ್ಕೊಡು, ನನಗಾರು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ. ದೇವ್ರ ಕೈ ಮುಗಿದ ತಕ್ಷಣ ನನ್ನ ಮಕ್ಕಳಿಗೋಸ್ಕರ ಆದ್ರೂ ನಾ ನಿಮ್ ಹತ್ರ ಮಾತಾಡಂಗ್ ಮಾಡೋ ದೇವ್ರೆ ಅಂತ ನಾ ಜಸ್ಟ್ ನಂಗೆ ಲೀವ್ ಅಲ್ಲಿ ಹೇಳ್ತಾ ಇದ್ರಲ್ಲ ಆಕಿನ ಪಾಡಿಗೆ ಬಿಟ್ರಿ ಸ್ನೇಹಿತೀನಿ ನೀವೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಇವಾಗ ಫೋನ್ ಮಾಡೀನಿ ಸರ್, ನನ್ನ ಅದೃಷ್ಟ ಅಂತ ಅನ್ಕೊಂಡಿನಿ. ಇರಲಿ ತಾಯಿ, ನಾನು ಈಗ ನಿಮ್ಮ ಒಳ್ಳೆಯತನವನ್ನು ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ನಾನು ಗ್ರಹಿಸಬಲ್ಲೆ ಅಥವಾ ನಾನು ಅರ್ಥ ಮಾಡಿಕೊಳ್ಬಲ್ಲೆ. ಆದರೆ ಅದಕ್ಕೂ ಮೀರಿ ಒಂದು ಹೆಣ್ಣು ಅನ್ನೋದಕ್ಕಿಂತ ಅಥವಾ ನೀ ಇಲ್ಲಿ ಹೆಣ್ಣು ಹಿಂಗೆ ಮಾಡಬಾರ್ದು ಗಂಡು ಮಾತ್ರ ಮಾಡಬೇಕು ವಿಚಾರ ಅದಲ್ಲ. ಈಗ ನನ್ನ ಆತ್ಮಸಾಕ್ಷಿಯಾಗಿಯೂ ನಿನ್ನ ಆತ್ಮಸಾಕ್ಷಿಯಾಗಿಯೂ ಯಾರೇ ಈ ಜಾಗದಲ್ಲಿದ್ದರೂ ಕೂಡ ಅವತ್ತು ಯಾವುದೋ ಸುಖಕ್ಕೋ ಯಾವುದೋ ಬೇರೆ ನನಗೆ ಇಷ್ಟ ಅನ್ನೋ ಕಾರಣಕ್ಕೋ ನಡೆದು ಹೋಯಿತು. ಬಟ್ ಇವತ್ತು ಕೂತು ಯೋಚನೆ ಮಾಡಿದಾಗ ನಿನ್ನ ಭವಿಷ್ಯ ಅಷ್ಟು ಸುಲಭವಲ್ಲ. ನಾನು ನಿಮಗೆ ಹೆದರಿಸ್ತಾ ಇಲ್ಲ, ನೀವು ಗಂಡನ ಬಿಟ್ಟು ಬಂದು ತವ್ರ ಮನೆಯಲ್ಲಿ ಸೇರಿಕೊಂಡಿದ್ದು ಒಂದು ಹೆಣ್ಣಾಗಿ ಅದೇ ಆ ಜೀವನನೇ ಸ್ವಲ್ಪ ಕಷ್ಟ ಇತ್ತು, ಅದನ್ನೇ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಸುವ ಹಂತದಲ್ಲಿ ಇದ್ದೀರಿ. ಅದ್ರ ಮೇಲೆ ಇದು ಒಂದು ಬೇರೆ. ಈಗ ಈ ಹುಡುಗ ಏನು ಹೇಳ್ತಾನೆ, ಬಿಟ್ಟಿವಿ ಸರ್ ಇವಾಗ ಎಲ್ಲ ಸ್ಟೆಪ್ ತಿದ್ಕೊಂಡು ಬಿಟ್ಟಿವಿ, ಆದ್ರೂ ಯಾವ್ದ್ ಸರಿ ಅಂದ್ರೆ ಮುಂದೆ ಯಾವಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ ಸರ್. ಬಿಟ್ಟು ಬಿಟ್ಟಿವ ಅನ್ನಕ್ಕಿಂತ ಮುಂಚೆನೆ ಎಲ್ಲ ಅರ್ಥ ಆಗಿದೆ ಸರ್, ತಿಳಿದು ತಿಳಿದು ತಪ್ಪು ಮಾಡಿವಿ ಅಂತ ಹಿಂಗೆ ಅನ್ಕೋತೇ ಜವಾಬ್ ಮಾಡ್ಕೋತೇ ಇದ್ದೀವಿ ಸರ್. ಆದ್ರೆ ನಮ್ ಸಂಸಾರಕ್ಕೆ ನಾವು ಶಾಣೆ ಆಗ್ಲೇಬೇಕು, ಇದೆಲ್ಲ ಏನೋ ನಡೆದು ಕೆಟ್ಟಗಳಿಗೆ ಅಂತ ಅರ್ಥ ಮಾಡ್ಕೊಂಡು ಬಿಟ್ಟಿ ಸರ್, ಆದ್ರೆ ಸರಿ ತಪ್ಪು ಒಟ್ಟೆ ಗೊತ್ತಾಗ್ತಾ ಇಲ್ಲ ಸರ್. ನೋಡು ತಾಯಿ, ಇದರಲ್ಲಿ ಬೇರೆ ವಿಚಾರನೇ ಇಲ್ಲ. ನೀವು ನೆಡ್ಕೊಂಡಿರೋ ಆ ವಿಚಾರಗಳು ಅಥವಾ ನಿಮ್ಮ ಆ ಮನಸ್ಥಿತಿ ಮನುಷ್ಯರು ಮಾಡೋ ಕೆಲಸ ಅಲ್ಲ ಅದು. ಇವತ್ತು ನೀನು ನನ್ನ ಜೊತೆ ಒಬ್ಬ ಮನುಷ್ಯಳಾಗಿ ಎಲ್ಲ ವಿಚಾರಗಳನ್ನು ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ತಲೆಬಾಗಿ ಶರಣಾಗಿದ್ದೀಯಾ. ಈಗ ನೀನು ಮನುಷ್ಯಳಾಗಿದ್ದೀಯಾ, ಬಟ್ ಅವತ್ತು ನೆಡ್ಕೊಂಡ ರೀತಿ ಮನುಷ್ಯ ಮಾಡೋದಲ್ಲ ಅದು. ನಿನ್ನ ಈ ಒಂದು ವಿಚಾರವನ್ನು ಇಟ್ಕೊಂಡೇ ನಾನು ನಿಮ್ಮನ್ನ ಅಳಿತಾ ಇಲ್ಲ ಅಥವಾ ನಿನ್ನ ಬದುಕನ್ನು ಅಂತ್ಯ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಯಾವಾಗ ನಿಮ್ಮ ಹಿಂದೆ ತೆಗೆದುಕೊಂಡ ಆ ತಪ್ಪು ನಿರ್ಧಾರಗಳ ಬಗ್ಗೆ ಹೌದು ನನ್ನ ತಪ್ಪಾಯಿತು ಕ್ಷಮಿಸು ಭಗವಂತ, ನೀನು ಶರಣಾಗತಿಯೇ ಆಗಬೇಕು ಮೊದಲು. ಅದಾಗದ ಹೊರತು ಇಲ್ಲ ಸರ್ ಅವತ್ತೇನೋ ಆಯಿತು ಬಟ್ ಈಗ ನನಗೆ ಅಂದರೆ ನೀವು ಅದ್ರ ಮೇಲೆ ಇನ್ನೂ ಏನೋ ವಿಚಾರವನ್ನು ಮಂಡಿಸ್ತಾ ಇದ್ದೀರಾ, ಅದು ಒಳ್ಳೇದಲ್ಲ. ಓಕೆ, ಸಂಪೂರ್ಣವಾಗಿ ನೀವು ಅದರಿಂದ ನಾ ಏನ್ ಅನ್ಭವಿಸ್ತೀನಂದ್ರೆ ಸುಮ್ನೆ ಮಂದಿ ಕೂಡ ನನ್ ಅದ್ರ ಮಂದಿ ನಾವು ಮಾಡಿದ ತಪ್ಪು ನಿಜ ಐತಿ, ಆದ್ರೆ ಸುಮ್ನೆ ಮಕ್ಕಳಿಗೋಸ್ಕರ ಆದ್ರೂ ಇಬ್ರು ಧೈರ್ಯ ಹೇಳ್ಕೋತ ಕೇಳ್ಕೊತಿದ್ರೆ ಒಂದ್ ಸ್ವಲ್ಪ ಧೈರ್ಯ ಇರುತ್ತಲ್ಲ, ನಾವು ಕೆಟ್ಟ ದಾರಿ ಹಿಡಿಬಾರ್ದು, ನಾವು ಸಣ್ಣವ್ರು ಇದೀವಲ್ಲ ಹಿಂಗ್ ವಿಚಾರ ಮಾಡಿಕೆರೆ ಸರ್. ನೋಡಮ್ಮ, ಈಗ ನಾನು ಹೇಳ್ತೀನಿ, ನೀವು ಮೊದಲನೇದಾಗಿ ಈ ಯಾವುದೋ ಎರಡನೇ ಸಂಬಂಧ ಅಥವಾ ಇಲ್ಲಿ ಯಾರೋ ಮಧ್ಯದಲ್ಲಿ ಬಂದವನನ್ನ ಸಂಪೂರ್ಣವಾಗಿ ನೀವು ಜೀವನದಿಂದ ತೆಗೆದುಹಾಕಿ. ಓಕೆ, ಆ್ಯಂಡ್ ಒಂದು ನಾನು ಹೇಳೋದು, ಇವತ್ತು ಆತ ತಪ್ಪು ಮಾಡಿದ್ದಾನೆ, ಇಲ್ಲಿ ಮೊದಲನೇವ್ರು ಯಾರೋ ಇದ್ದಾರಲ್ಲ ಅವ್ರ ನಂಬಿಕೆಯನ್ನು ನೀನು ಉಳಿಸ್ಕೊಂಡಿಲ್ಲ, ನಿನ್ನ ಆತ್ಮಸಾಕ್ಷಿಯಾಗಿ ಯೋಚನೆ ಮಾಡು, ಅಲ್ಲಿಗೆ ಹೋಗ್ಲಿಕ್ಕೂ ನಿಮ್ಮ ಮುಖ ಇಲ್ಲ. ಇಲ್ಲ ಸರ್, ಹಾಗಂತ ನಿನ್ನನ್ನು ನಾನು ಸಾಯು ಅಂತ ಹೇಳೋದಿಲ್ಲ, ನೀನು ಬದುಕಬೇಕು. ಎಲ್ಲ ಇದಕ್ಕಿಂತ ಘೋರ ತಪ್ಪು ಮಾಡಿರೋರು ಇದ್ದಾರೆ, ಹಾಗಂತ ತಪ್ಪು ಮಾಡೋದಕ್ಕೆ ನಾನು ಪ್ರೋತ್ಸಾಹ ಕೊಡ್ತಾ ಇಲ್ಲ, ಬಟ್ ಜೀವ ಕಳ್ಕೊಳೋದು ಎಲ್ಲದಕ್ಕೂ ಉತ್ತರ ಅಲ್ಲ, ಹೌದಲ್ವಾ? ಹಾಗಾಗಿ ಈಗ ನೋಡು, ನೀನು ಕೆಲಸ ಮಾಡ್ತಾ ಇದೀಯಾ, ನಿನಗೆ ತಪ್ಪಿನ ಅರಿವಾಗಿದೆ, ಮಕ್ಕಳಿಗೋಸ್ಕರನಾದರೂ ಬದುಕಬೇಕು ಅನ್ನೋ ಹಂತಕ್ಕೆ ಬದುಕು ನಿನಗೆ ಒಂದಷ್ಟು ಪಾಠಗಳನ್ನ ಕಲಿಸಿದೆ, ಇದು ಒಳ್ಳೆಯದು. ಆದರೆ ನಾನು ಹೇಳೋದು, ನೀನು ತವರು ಮನೆಗೂ ಕೂಡ ಭಾರ ಆಗಬಾರ್ದು. ಅರ್ಥ ಆಯ್ತಲ್ವಾ? ಸೊ ಒಂದು ಈ ಮೊದಲನೇ ಸಂಬಂಧವನ್ನು, ಯಾಕಂದರೆ ಅಗ್ನಿ ಸಾಕ್ಷಿಯಾಗಿ ಹಿರಿಯರ ಸಾಕ್ಷಿಯಾಗಿ ಮದುವೆಯಾದ ಆ ಸಂಬಂಧ ಏನೋ ಕಿತ್ತಾಟಗಳು ಬಂದು ಅಂತ ನೀವು ಎಲ್ಲವನ್ನ ಮನೆಗೆ ಬರೋದು ಅಥವಾ ತವ್ರ ಮನೆಗೆ ಬಂದು ಸೇರ್ಕೊಳ್ಳೋದು ಇದು ಒಳ್ಳೇದಲ್ಲ ಅಮ್ಮ. ಯಾವ ಹೆಣ್ಮಕ್ಳೇ ಆದರೂ ಅಷ್ಟೇ, ತುಂಬ ಆಗ್ತಾ ಇಲ್ಲ ಅಂದಾಗ ನೀವು ಅದನ್ನು ಕಾನೂನಾತ್ಮಕವಾಗಿ ಡೈವರ್ಸು ಬೇರೆ ತಗಾರು ತಗೊಂಡು ನೀವು ಆಚೆ ಬಂದು ನೀವು ಬೇರೆ ಬದುಕನ್ನು ಬದುಕ್ಬೋದು. ಆದರೆ ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ನೀವು ಹಿಂಗೆ ಬಂದು, ಆ್ಯಂಡ್ ಇವತ್ತು ನಿಮಗೆ ಬದುಕು ಒಂದು ರೀತಿ ಸರಿ ಅನ್ನಿಸ್ತಾ ಇರ್ಬೋದು, ಬಟ್ ಗಂಡ ಇಲ್ಲದೇ ಇದ್ದಾಗ ಅಥವಾ ಸಾಮಾನ್ಯವಾಗಿ ಇಂತಹ ಬದುಕು ಕಷ್ಟ ತಾಯಿ. ನಿಮ್ಮ ತಾಯಿನೂ ಒಂದು ಹಂತದವರೆಗೂ ನಿಮ್ಮ ಜೊತೆ ಇರ್ತಾರೆ, ಬಟ್ ಆಮೇಲೆ ಅವರೂ ಇರೋದಿಲ್ಲ, ಹೌದಲ್ವಾ? ನಾನು ಹೇಳ್ತೀನಿ ಈಗ ಮೊದಲನೇದಾಗಿ ಇಲ್ಲಿ ನೀನು ಈ ಮೊದಲ ಸಂಬಂಧವನ್ನು ಉಳಿಸ್ಕೊಳ್ಳೋದಿಕ್ಕೆ ಅವರಿನ್ನೂ ನಿನ್ನನ್ನು ಸೇರಿಸೋ ಹಂತದಲ್ಲಿದ್ದಾರಾ ಅಥವಾ ನೀನು ಅಲ್ಲಿ ಹೋಗಿ ಇರ್ಬೋದಾ? ಈಗ ಒಂದು ನಿನ್ನಿಂದ ಆಗಿರೋ ತಪ್ಪುಗಳೇ ಘೋರ ಘೋರವಾದ ವಿಚಾರವಾಗಿದ್ದಾವೆ,
ಆಕೆ ಅಲ್ಲಿ ಯಾವುದೋ ಚಿಕ್ಕ ತಪ್ಪನ್ನು ನೋಡಿಕೊಂಡು ನೀವು ಹಂಗೆ ಮಾಡ್ತೀರ ಹಿಂಗೆ ಮಾಡ್ತೀರ ಅನ್ನೋ ಹೇಳೋ ಅಂಥದ್ದಲ್ಲಿ ನೀನಿಲ್ಲ. ಯಾಕಂದರೆ ನಿನ್ನ ತಪ್ಪುಗಳೇ ಸಾವಿರ ಇದ್ದಾವೆ ಇಲ್ಲಿ. ನಿನಗೆ ಆಶ್ರಯ ಅಥವಾ ಗಂಡ ಅಗ್ನಿ ಸಾಕ್ಷಿಯಾಗಿರೋ ಆ ಸಂಬಂಧ ಈಗ ನೀನು ಉಳಿಸ್ಕೊಳ್ಳೇಬೇಕು. ಇಲ್ಲ ಸರ್, ಅದನ್ನೇ ಉಳಿಸ್ಕೋಬೇಕಂತ ಮನಸ್ಸಿನಾಗ ಐತಿ ಸರ್. ನಾ ಮಾಡಿ ತಪ್ಪಿಗಾದ್ರೆ ಅವ್ರು ಸೇವೆ ಮಾಡಿ ನಾನು ಇದ್ ಮಾಡ್ಬೇಕು ಅನ್ನೋದು ತಲೆಯಾಗ ಐತಿ ಸರ್. ಆಮೇಲೆ ಏನಾಯ್ತು, ಎಷ್ಟ್ ಮಾಡಿದ್ರೆ ಜೀವನ ಇಷ್ಟ ಐತೇನು ಹೆಂಗ ಅಂತ ವಿಚಾರ ಹಿಂಗ್ ಬರುತ್ತೆ ಸರ್. ನಾವು ಅವ್ರನ್ನ ಮಾಡಿ ತಪ್ಪಿ ಅವ್ರು ಸೇವೆ ಮಾಡಿ ಅವ್ರು ಏನ್ ಹೇಳ್ತಾರ ಅದೆಲ್ಲ ನಾ ಕೆಲಸ ಮಾಡ್ಲೇಬೇಕಂತೇಳಿ ನನ್ನ ಮನಸ್ಸಿನಾಗ ಐತಿ ಸರ್. ನಾನು ನಿಮಗೆ ಭಗವಂತನ ಇಚ್ಛೆ, ನಾನು ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪಾಪವನ್ನು ತಡ್ಕೊಳ್ಳೋದಿಕ್ಕಲ್ಲ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಲಿಕ್ಕಷ್ಟೇ. ಓಕೆ, ಅಲ್ಲಿ ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಥವಾ ಇಡೀ ಜೀವನ ಪೂರ್ತಿ ಅವರು ತೊಳ್ಕೊಂಡೇ ಇರ್ತಾರೆ, ಅಲ್ಲ, ಅಲ್ಲೂ ಪರಿಸ್ಥಿತಿ ಬದಲಾಗುತ್ತೆ. ತುಂಬಾ ಕಷ್ಟ ಕೊಡ್ಲಿ, ನಾನು ಕಷ್ಟ ಸಹಿಸ್ಕೋತೀನಿ, ನಾನು ಮಾಡಿದ ತಪ್ಪು ಅಂದ್ರೆ ನನ್ಗೆ ಗೊತ್ತು ಸರ್. ಆದರೆ ಒಂದು ಸ್ವಲ್ಪ ಏನಾದ್ರು ಎಡವಟ್ ಆಯ್ತಪ್ಪ ಅಂದ ಹಿಂಗಪ್ಪ ಹಿಂಗೇನಾರು ಅಂತಾರ ಅಂತೇಳಿ ಸರ್. ಅದಕ್ಕೆ ಈಗ ಅಂತಾರಮ್ಮ, ಯಾಕಂತಾರೆ, ಮಾಡಿರೋದಕ್ಕೆ ತಾನೇ ಅಥವಾ ಅಂಥದ್ದೇನು ಇರೋದಕ್ಕೆ ತಾನೇ ಅವ್ರು ಅನ್ನೋದು? ಹಾ ಸರ್, ಮಕ್ಕಳು ಚೆನ್ನಾಗಿರ್ಬೇಕನ್ನೋದು ಉದ್ದೇಶ ಅಷ್ಟೇ ಸರ್. ನೋಡಿ ತಾಯಿ, ನಾನು ಕಡೆಯದಾಗಿ ಇದನ್ನು ಹೇಳ್ಕೊಂಡು ನಾನು ಹೋಗೋದಿಲ್ಲ. ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳ್ತೀನಿ, ನಿನ್ನ ತರ ಬೇರೆ ಹೆಣ್ಮಕ್ಳು ಯೋಚನೆ ಮಾಡಬಾರ್ದು, ಇದು ನನ್ನ ಸಂದೇಶ. ಯಾವ ಹೆಣ್ಮಕ್ಳು ಮದುವೆ ಆದ್ಮೇಲೆ ಆಗಿರ್ಬೋದು ಅಥವಾ ಯಾವುದು ಯಾವತ್ತೇ ಆಗಿರ್ಬೋದು, ಇಂತಹ ಕೆಟ್ಟ ಕೆಟ್ಟ ಮನಸ್ಥಿತಿಗಳನ್ನು ಇಟ್ಟುಕೊಂಡು ಹೆಣ್ಮಕ್ಳು ಇರಬಾರ್ದು. ಓಕೆ, ಗಂಡ ಏನೋ ಅಂದ ಅಂದ ತಕ್ಷಣ ಈ ರೀತಿ ಬಂದು ಇಲ್ಲೇನೋ ಮಾಡಿ, ಇದು ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಇಂತಹ ಬದುಕನ್ನು ಬದುಕಬಾರದು ತಾಯಿ. ಅವತ್ತು ನಿಮಗೆ ಬೇರೆ ಯಾವುದೋ ಒಂದು ಖುಷಿ ಕೊಟ್ಟಿರಬಹುದು, ಬಟ್ ಇವತ್ತು ಕೂತು ಯೋಚನೆ ಮಾಡಿದ್ರೆ ಅಸಹ್ಯ ಅನ್ಸಲ್ವ ಬದುಕು? ನಾನು ಯಾಕೆ ಹೇಳ್ತಾ ಇದ್ದರೆ ನಿಮ್ಮ ಮೂಲಕ ಜಗತ್ತಿಗೆ ಹೋಗ್ಲಿ ಇದು, ಅದನ್ನಲ್ಲಿಗೆ ಬಿಡೋಣ. ಆದ್ರೆ ಈಗ ನಾನು ಕಡೆಯದಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನೀವೇ ಕಾಲಿಡದಾದ್ರೂ ಪರವಾಗಿಲ್ಲ, ನಿಮ್ಮ ಮನೆಯನ್ನು ನೀವು ಸೇರ್ಕೊಳ್ಳಿ. ಓಕೆ, ಅಲ್ಲಿ ಮಕ್ಕಳಿಗೆ ಒಂದು ಆಶ್ರಯ ಸಿಗುತ್ತೆ, ಮಕ್ಕಳಿಗೆ ತಂದೆ ಅಥವಾ ಮಕ್ಕಳಿಗೆ ತಾತ ಅಥವಾ ಅಂತಹದೊಂದು ಕುಟುಂಬದ ಪರಿಚಯ ಅವ್ರಿಗಾಗುತ್ತೆ. ಇವತ್ತು ನೀವೇನೋ ನಿಮ್ಮಂತೆ ಏನೋ ಒಂದು ಆಗಲಿಲ್ಲ ಅಂದ ಮಾತ್ರಕ್ಕೆ ಮಾತು ಸಲುಗು ತವ್ರ ಮನೆಗೆ ಬರೋದು, ಮಾತು ಸಲುಗು ಆಚೆ ಬರೋದು, ಇದು ಒಳ್ಳೇದಲ್ಲ ಅಮ್ಮ. ಈಗ ಗಂಡ ಕೆಟ್ಟವನಾದರೂ ಸಹಿಸಿಕೊಂಡು ಒಡೆದ್ರೂ ಒಡೆಸ್ಕೊಂಡು ಇರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಂಥದ್ದೇನೂ ಆಗ್ತಾ ಇಲ್ಲ, ಹೌದಲ್ವಾ? ಬಟ್ ಬೇರೆ ಹೆಣ್ಮಕ್ಳು ಬದುಕನ್ನು ನೋಡಿದ್ರೆ ನೀನು ಇರೋದೇ ಇಲ್ಲ, ಒಡೆದು ಸಾಯಿಸಿ ಈ ಎಲ್ಲೆಲ್ಗೂ ಮಾರಿಬಿಟ್ಟಿದ್ದಾರೆ ಹೆಣ್ತಿದ್ದೀರನ್ನ, ಬಟ್ ಅಂಥ ಕಷ್ಟ ನಿನಗೆ ಬಂದಿಲ್ಲ, ಹೌದಲ್ವಾ? ದಯವಿಟ್ಟು ಹೇಳ್ತೀನಿ, ಆಗೋದು ಆಗೋಗ್ಬಿಟ್ಟಿದೆ. ನಾನು ಅದ್ರ ಬಗ್ಗೆ ಅದೊಂದನ್ನು ಹೇಳ್ತಾ ನಿನ್ನನ್ನು ಕುಗ್ಗಿಸೋದಿಲ್ಲ. ನೀವು ಹೆಣ್ಮಗಳು, ನಾನು ಅದೊಂದು ಭಾವನೆಯಿಂದ ನೋಡ್ತೀನಿ. ಜಗತ್ತೇನನ್ನೂ ನನಗೆ ಬೇಕಾಗಿಲ್ಲ, ನಿಮ್ಮನ್ನು ಭಗವಂತ ಕ್ಷಮಿಸಿದ್ದಾನೆ. ಇವತ್ತು ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ, ಇವತ್ತು ನೀವು ಎಚ್ಚೆತ್ಕೊಂಡ್ರು ಕೂಡ ನೀನೇ ಹೋಗಿ ಕ್ಷಮೆ ಕೇಳು ನಿನ್ನ ಗಂಡನ ಹತ್ರ, ಏನು ತಪ್ಪಾಯಿತು ತಪ್ಪಾಯಿತು ಅಂದರೆ ಇದನ್ನೆಲ್ಲ ಹೇಳ್ಕೊಂಡು ಕೂತ್ಕೊ ಅಂತ ಅಲ್ಲ, ನಾವಿಬ್ರು ಜೊತೆಯಾಗಿರೋಣ, ಏನೇ ತಪ್ಪಾದ್ರೆ ನಾನೇ ಬೇಕಾದ್ರೆ ಸೋಲ್ತೀನಿ. ಯಾಕಂದರೆ ಸಂಸಾರ ಗೆಲ್ಲಬೇಕಂದ್ರೆ ಯಾರೊಬ್ರು ಸೋಲ್ಲೇಬೇಕು, ಹೌದಲ್ವಾ? ಅವನು ಹೊಂದಾಣಿಕೆ ಆಗಲ್ಲ, ನಾನು ಹೊಂದಾಣಿಕೆ ಆಗಲ್ಲ ಅಂತ ನೀವು ಕಾರಣ ಕೊಡ್ತಾ ಹೋದರೆ ಅಲ್ಲಿ ಮುಖ್ಯವಾಗಿ ಮಕ್ಕಳು ಬಡವರಾಗ್ತಾರೆ ಅಥವಾ ಮಕ್ಕಳು ಹಾಳಾಗ್ತಾರೆ, ಕುಟುಂಬ ಹಾಳಾಗುತ್ತೆ, ಇಡೀ ಬೀದಿಗೆ ಬಂದ್ಬಿಡ್ತಾರೆ ಇಡೀ ಕುಟುಂಬ, ಹೌದಲ್ವಾ? ಸೊ ಪ್ಲೀಸ್ ದಯವಿಟ್ಟು ತಾಯಿ, ಹಳೆಯದನ್ನು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ಬೇಡ. ನಾನು ಹೇಳಿದ ಕಾರಣ ಇಷ್ಟೇ, ನಿನ್ನದು ಇಲ್ಲಿ ಭಾಳ ದೊಡ್ಡ ತಪ್ಪಿದೆ. ಇದೊಂದು ಕಾರಣಕ್ಕೆ ಹೇಳದೆ ಹೊರತು ನಿನ್ನನ್ನು ಕುಗ್ಗಿಸೋದಿಕ್ಕಲ್ಲ. ನೀನು ಒಂದು ಹೆಣ್ಣುಮಗು, ನೀನು ಬದುಕಬೇಕು, ಆ ಹಕ್ಕು ನಿನಗಿದೆ. ಇಲ್ಲಿ ಯಾರೋ ಆಸೆ ತೋರಿಸಿದ್ರು ನಡೆಯುತ್ತೆ, ತಪ್ಪು ಸಾವಿರ ನಡೆಯುತ್ತೆ, ಹಾಗಂತ ಇದನ್ನು ಮಾಡಿದ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಭಗವಂತ ತಿದ್ದಿಕೊಳ್ಳೋದಿಕ್ಕೆ ಅವಕಾಶ ಕೊಟ್ಟಾಗ ನೀನು ಎಷ್ಟು ಅದ್ಭುತವಾಗಿ ಹೇಳಿದೆ, ನಾನು ಈ ತಪ್ಪಿಗೋಸ್ಕರ ನನ್ನ ಅತ್ತೆ ಮಾವ ಅಥವಾ ಅಲ್ಲೋಗಿ ನಾನು ಸೇವೆ ಮಾಡಿಕೊಂಡು ನಾನು ನಿಜವಾದ ಒಂದು ಸೊಸೆಯಾಗಿ ನಿಜವಾದ ಮದುವೆ ಆಗಿರೋ ಹೆಣ್ಮಗಳಾಗಿ ಹೇಗೆ ಬದುಕೋಗೋ ಹಾಗೆ ಬದುಕ್ತೀನಿ. ಈ ಮಾತು ನಿನ್ನಿಂದ ಬಂತು, ದಯವಿಟ್ಟು ಆ ರೀತಿ ಬದುಕು. ನಿನ್ನ ತಾಯಿ ನಿನ್ನ ಮನೆಗೆ ಬಂದು ನೀನು ನೋಡಿಕೊಂಡು ಒಂದೆರಡು ದಿನ ಇದ್ದು ಹೋಗಬೇಕು. ತಾಯಿಗೆ ನೀನು ಅಂತಹ ಬದುಕನ್ನು ಕೊಡಬೇಕೇ ಹೊರತು ಅಯ್ಯೋ ನನ್ನ ಮಗಳು ಬದುಕು ಹಿಂಗಾಯಿತು ಬಂದು ನಮ್ಮ ಮನೆಯಲ್ಲೇ ಇದ್ದಾಳೆ, ನೀನು ಅವ್ರ ಮನೆಯಲ್ಲಿರೋದು ಅವ್ರಿಗೆ ಭಾರ ಅಲ್ಲ, ಬಟ್ ನನ್ನ ಮಗಳು ಬದುಕು ಹಿಂಗೆ ಆಯ್ತಲ್ಲ ಅನ್ನೋದು ಅವ್ರಿಗೆ ನೋವಿರುತ್ತೆ, ಹೌದಲ್ವಾ? ನಿನ್ನನ್ನು ಅವ್ರ ಮನೇಲಿ ಸಾಕ್ತಾರೆ, ಒಂದೊತ್ತಿನ ಊಟನೋ ಎರಡೊತ್ತಿನ ಊಟನೋ ತವ್ರ ಮನೆಯಲ್ಲಿ ಅವ್ರು ಆಚೆ ಹೋಗು ಅಂತ ಹೇಳೋದಿಲ್ಲ ಪಾಪ. ಆದರೆ ನನ್ನ ಮಗಳು ಬದುಕು ಹಿಂಗೆ ಆಯ್ತಲ್ಲ ಅಂತ ಅವ್ರಿಗೆ ಕಣ್ಣೀರು ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲೇನೇ ಕಷ್ಟ ಆದರೂ ಸರಿ, ನೀನೇ ಹೇಳಿದೆ ನನ್ನ ಗಂಡ ಒಳ್ಳೆಯವನೇ ಇದ್ದಾನೆ, ಆದರೆ ಸ್ವಲ್ಪ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದಷ್ಟೇ, ಹೌದಲ್ವಾ? ಬಟ್ ಈ ಕಾರಣಗಳನ್ನೇ ಕೊಟ್ಟು ನೀವು ದೊಡ್ಡದು ಮಾಡೋದು ಬೇಡ, ಸ್ವಲ್ಪ ಪ್ರೀತಿಯಿಂದನೂ ಸೋತು ಗೆಲ್ಲುವುದಕ್ಕೆ ಪ್ರಯತ್ನ ಮಾಡಿ.
ಯಾಕಂದ್ರೆ ಎಂತೆಂತ ಗಂಡದಿರಾ ಅವ್ರು ನೀವೇ ನೋಡಿದ್ದೀರಾ, ಬಟ್ ಸರಿ ಮಾಡಿಕೊಂಡು ಅಥವಾ ಪ್ರೀತಿಯಿಂದ ಗೆದ್ದು ಮುಂದೆ ಹೋಗ್ಬೇಕಾಗಿರ್ಬೇಕು. ಕೆಲವೊಮ್ಮೆ ನೀವು ಸೋಲಿ, ಗಂಡ ಏನೋ ಬೈದ, ಅತ್ತೆ ಏನೋ ಬೈದ್ರು, ಆ ಕಾರಣಕ್ಕೆಲ್ಲ ತವ್ರ ಮನೆಗೆ ಹೋಗಂಗಿದ್ರು, ಇವತ್ತು ಯಾರು ಸಂಸಾರನೇ ಇರ್ತಿರ್ಲಿಲ್ಲ ಜಗತ್ತಲ್ಲಿ, ಹೌದಲ್ವಾ? ನಾನು ಹೇಳ್ತೀನಮ್ಮ, ನೀನು ಆಚೆ ಹೋಗಿ ತವ್ರ ಮನೆಗೆ ಹೋದ ತಕ್ಷಣ ಅಥವಾ ಗಂಡನ ಮನೆಯಿಂದ ಆಚೆ ಕಾಲ್ಕಿತ ಆಚೆ ಹೋದ ತಕ್ಷಣ ಏನು ಬದುಕು ಸುಲಭ ಅಲ್ಲ, ಹೌದು ತಾನೇ? ಇಲ್ಲ ಸರ್, ನಾವು ಮನ್ಸು ಮಾಡಿದ್ರೆ ಎಲ್ಲಾದ್ರೂ ಬದುಕ್ತೀವಿ ಜಗತ್ತೊಳಗ, ಆದ್ರೆ ನಮ್ಮ ಸರಿ ತಪ್ಪನೆ ಇದ್ದವರೊಬ್ರು ಬೇಕಲ್ವಾ? ನೀವು ಬದುಕ್ತೀರಮ್ಮ, ಬಟ್ ನಿನ್ನ ಮಕ್ಕಳಿಗೆ ಅಂತದೊಂದು ವಾತಾವರಣ ಸಿಗ್ಬೇಕಲ್ವಾ? ನಾನು ನಿನಗೆ ಬದುಕಮ್ಮ ಹೋಗಿ ಆಚೆ ಬದುಕಮ್ಮ ಅಂತ ಹೇಳ್ತಾ ಇದ್ದೆ, ಬಟ್ ನೀನು ಶುರುವಿನಲ್ಲಿ ನಿನ್ನ ಗಂಡನ ಬಗ್ಗೆ ಒಂದು ಅಳ್ಳೆ ಅಭಿಪ್ರಾಯವನ್ನು ಕೊಟ್ಟೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಬೇರೆ ಇಲ್ಲಿ ಹೆಣ್ಮಕ್ಳು ಬಂದು ಅಳೋಕೆ ಶುರು ಮಾಡಿದ್ರೆ ನಾನು ಅವ್ರನ್ನ ಸಮ, ಯಾಕಂದ್ರೆ ಗಂಡ ಒಡೆದಿರೋ ಗಾಯಗಳು ಗುರುತು ಇನ್ನೂ ಹಂಗೆ ಇರುತ್ತೆ. ಅಂತಹ ದುಷ್ಟರೊಂದಿಗೆ ಇನ್ನೂ ನನ್ನ ಗಂಡ ಒಡಿಲಿ ಬೈಲಿ, ಆದರೆ ನನ್ನ ಪ್ರೀತಿ ಕೊಡಲಿ ಅನ್ನೋ ಹಂತಕ್ಕಿರಬೇಕಾದ್ರೆ ನೀನು ಈ ಕಾರಣಗಳನ್ನ ಕೊಟ್ಟು ಹೋಗೋದು ಇಷ್ಟು ಸರಿ? ದಯವಿಟ್ಟು ನಿನಗೀಗ ಸ್ಪಷ್ಟ ಮಾರ್ಗ, ಈ ದಿನ, ಈ ಹೊಸ ವರ್ಷದ ಈ ಮೊದಲ ದಿನ ನಿನ್ನ ಬದುಕಲ್ಲಿ ಇದೊಂದು ಸ್ಪಷ್ಟ ಸಂದೇಶ ನಿನಗೆ ಸಿಗ್ತಾ ಇದೆ. ನೀನು ನಿನ್ನ ಗಂಡನ ಮನೆಯಲ್ಲಿ ರಾಣಿಯಾಗೂ ಬದುಕು, ಮನೆಯ ಆಳಾಗೂ ಬದುಕು, ಹೆಂಡತಿಯಾಗೂ ಬದುಕು, ಸೊಸೆಯಾಗೂ ಬದುಕು, ಮಕ್ಕಳಿಗೆ ತಾಯಿಯಾಗೂ ಬದುಕು, ಆ್ಯಂಡ್ ನೀನು ಒಬ್ಬ ಮನುಷ್ಯಳಾಗಿ ನೀನೂ ಬದುಕು. ಕೆಲವೊಮ್ಮೆ ರಾಣಿ ಥರ ನೋಡ್ಕೊಳ್ತಾರೆ, ಕೆಲವೊಮ್ಮೆ ಸೇವಕಿ ಥರ ಪಾತ್ರೆ ತೊಳಿಬೇಕಾಗುತ್ತೆ. ಅಂದರೆ ಎಲ್ಲ ಪಾತ್ರಗಳು ಸೇರೇ ತಾನೇ ಒಂದು ಮನೆಯ ಹೆಂಡತಿ ಅಂತ ಅಂದು ಕರೆಸ್ಕೊಳ್ತಾರೆ? ಇಲ್ಲ ಸರ್, ನಾ ಎಲ್ಲ ಕೆಲಸ ಮಾಡ್ತೀನಿ. ನೀನು ಮಾಡ್ತೀಯ ಸರ್, ನನಗೆ ಮಾಡಿದಕ್ಕೆ ನಾ ಈ ತರ ಕನಸು ಕಟ್ಟಿದ್ದೆ ಸರ್, ಅದು ಕನಸು ಅವ್ರನ್ನ ಹುಚ್ಚು ನೋಡ್ ಮಾಡಿದ್ರೆ ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ ನನಗೆ ಅನಿಸ್ತೈತೆ ಸರ್. ಅದು ಬೇಡ ತಾಯಿ, ನುಚ್ಚು ನೂರು ಅವರೇ ಮಾಡಿದ್ರೆ ನನ್ನ ಸಂಸಾರ ಇನ್ನ ಕಟ್ಟಬೇಕನ್ನೋದು ಆಸೆ ಐತೆ ಸರ್. ನೀನ್ ನಾಳೆನೆ ಹೋಗು, ಈಗಲೇ ನಿರ್ಧಾರ ಮಾಡು. ಓಕೆ, ಸಿಟ್ಟು ಎಲ್ರಿಗೂ ಇದೆ, ನನಗೂ ಇದೆ. ಅವರೇ ಕಾರಣ ಸರ್, ನಾ ಕೆಟ್ಟದಾರಿ ಹಿಡಿಬೇಕಂತ ನನಗೆ ಉದ್ದೇಶ ಇಲ್ಲ ಸರ್. ಕೆಟ್ಟದಾರಿ ಹಿಡಿ ಅಂತ ಯಾರು ಹೇಳೇನು ಕೊಟ್ಟಿಲ್ಲ, ಹೌದಲ್ವಾ? ಹೇಳಿಕೊಡೋಕಿಂತ ನಡ್ಕೊಂಡಿದ್ರು. ಅರೆ, ನೀವು ಆ ಸಂಬಂಧದಿಂದ ಮುಕ್ತಿ ಹೊಂದಿ ನೀವು ಬೇರೆ ನೋಡ್ಕೊಳ್ಬೇಕಿತ್ತು, ಅಥವಾ ನಿಮ್ ಬದುಕನ್ನು ನೀವು ನೋಡ್ಕೊಳ್ಬೇಕಿತ್ತು. ಇವರೇ ಕಾರಣ ಅಂತ ಹೇಳಿದಾಗ ಅದು ಏನು ಅರ್ಥ ಬರುತ್ತೆ ಗೊತ್ತಾ ನಿಮಗೆ? ಹೌದು ಸರ್. ದಯವಿಟ್ಟು ಅಮ್ಮ, ಇದು ಬೇರೆ ಥರ ಸಂದೇಶ ಹೋಗೋದು ಬೇಡ. ನೀವು ಒಂದು ಎರಡು ದಿವಸ ತವ್ರ ಮನೆಗೆ ಹೋಗಿ ನಿಮ್ಮ ಕೋಪವನ್ನು ತೋರಿಸಿ ಆನಂತರ ಬಂದು ಏನೋ ಸರಿ ಚಿಕ್ಕ ಪುಟ್ಟ ಜಗಳ ಆದಾಗ ಅದು ಬೇರೆ, ನೀವು ಗಂಡನ ಮನೆಗೆ ಹೋಗಿ ನೀವು ಬೇರೆ ಸಂಬಂಧ ನೋಡ್ಕೊಳ್ತೀರಾ ಅಂದ್ರೆ ಅದು ಏನು ಏನು ತೋರಿಸುತ್ತೆ? ಅದು ತಪ್ಪೇ ಸರ್. ಮತ್ತೆ ಇವರೇ ಕಾರಣ ಅಂತ ಇಷ್ಟು ಈಸಿಯಾಗಿ ಹೇಳ್ಬಿಟ್ಟಮ್ಮ ನೀನು. ಅಂದ್ರೆ ಸರ್, ಅವರು ಒಲ್ಲಾಗಿದ್ ಮದ್ವೆ ಅವ್ರೇನು ಒಲ್ಲಾಗಿತ್ತು, ಅವ್ರು ಬಲವಂತಿಂದ ಅವ್ರು ಮಾಡಿದ್ರಲ್ಲ ಸರ್, ಅದಕ್ಕೆ ಅರ್ಥ ಆಯ್ತಮ್ಮ. ನೀನು ನನಗೆ ಇಷ್ಟನೇ ಇಲ್ಲ ಸರ್, ನನಗೆ ನರಕ ಆಗ್ಬಿಟ್ಟಿದೆ ಸರ್, ನಂಗೆ ಬದುಕೋಕೆ ಆಗಲ್ಲ ಅಂತ ನೀನು ಹೇಳಿದ್ರೆ ನನ್ನ ಸಂದೇಶ ಬೇರೆ ಇರ್ತಿತ್ತು. ಬಟ್ ನನ್ನ ಮಕ್ಕಳಿಗೋಸ್ಕರ ನಾನು ಹೋಗ್ತೀನಿ ಸರ್, ಅವರು ಒಳ್ಳೆಯವರು ಇದ್ದಾರೆ ಸರ್, ಬಟ್ ಸ್ವಲ್ಪ ಹೊಂದಾಣಿಕೆ ಆಗ್ತಿಲ್ಲ. ನೀನು ಈ ರೀತಿ ಹೇಳಿದ ಕಾರಣಕ್ಕೆ ನಾನು ಈ ಸಂದೇಶ ಕೊಟ್ಟಿದ್ದೆ, ಹೌದಲ್ವಾ? ಯಾಕಂದ್ರೆ ನಿನಗಿರೋ ಯಾವ್ದಾದ್ರೂ ಒಂದು ನಿರ್ಧಾರ ತಗೊಳ್ತಾಯಿ ಒಳ್ಳೇದಲ್ಲ ಇದು. ಈ ದ್ವಂದ್ವತೆ ಇಟ್ಕೊಂಡು ತುಂಬಾ ದಿನ ಬದುಕೋಕೆ ಸಾಧ್ಯ ಇಲ್ಲ. ಬದುಕಬಹುದು, ಆದ್ರೆ ಆ ಜೀವಂತವಾಗಿ ಬದುಕೋದಿದೆಯಲ್ಲ ಅದು ಸಾಧ್ಯ ಇಲ್ಲ. ಓಕೆ, ನನ್ನ ಮಕ್ಕಳಿಗೋಸ್ಕರ ನಾನು ಮಾಡಿರೋ ತಪ್ಪನ್ನು ನನಗೆ ಅರ್ಥ ಆಗಿದೆ. ಆ್ಯಂಡ್ ಗಂಡ ಬಿಟ್ಟ ಆದಮೇಲೂ ಕೂಡ ಇಂಥ ಯಾರೂ ಇಲ್ಲ ಅಂದ್ರೆ ಪರವಾಗಿಲ್ಲ ಅಮ್ಮ, ಬಟ್ ಇಂತಹದೊಂದು ಕೆಲಸ ಮಾಡೋದಕ್ಕಿಂತ ಅದೆಷ್ಟು ಹೀನವಾದ ವಿಚಾರ ಅಲ್ವಾ? ನೀನು ಯಾರ ಜೊತೆನೂ ಸೇರಬೇಡ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದು ಗಂಡ ಜೀವಂತವಾಗಿದ್ದಾಗ ನಮ್ಮ ಸಂಪ್ರದಾಯ ಅನ್ನೋದು ಬೇಡ, ಬಟ್ ನಿನ್ನ ಮನಸ್ಸಾಕ್ಷಿಯನ್ನೇ ಪ್ರಶ್ನೆ ಮಾಡ್ಕೊ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಮತ್ತೆ ತುಂಬಾ ಜನ ಅಂದ್ಕೊಳ್ತಾರೆ ಈಗ ಹೆಣ್ಮಕ್ಳು ಮಾಡಿದ್ರೆ ತಪ್ಪಾಗ ಕೇಳಮ್ಮ, ಹೆಣ್ಮಕ್ಳು ಮಾಡಿದ್ರೆ ತಪ್ಪ, ಗಂಡ್ಮಕ್ಳು ಮಾಡಿದ್ರೆ ಸರಿನಾ? ನಾನು ಹೆಣ್ಣು ಗಂಡಿನ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ನನ್ನ ಮನಸ್ಸಾಕ್ಷಿ ನನಗೆ ಹೇಳಿ ಹೌದು ನೀನ್ ಮಾಡಿರೋ ಸರಿ ಅಂತ. ಈಗ ನಾನು ನಿನ್ ಮುಂದೆ ಕಾಲಿಗೆ ಬಿದ್ಬಿಟ್ಟು ನಾನು ನಿಮ್ಗೇನು ಹೇಳೋದಿಲ್ಲ ನಾನು, ಬಟ್ ಒಂದು ಒಂದು ಮನುಷ್ಯನಾಗಿ ಯೋಚನೆ ಮಾಡು. ನೀನು ಮಾಡಿರೋದು ತಪ್ಪು ಅಂತ ನಿನಗೆ ಅನಿಸ್ತೇ ಹೋದ್ರೆ ಅಣ್ಣ, ನೀನು ಅದಕ್ಕೆ ಸಾವಿರ ಕಾರಣ ಕೊಡ್ತಾ ಇದೀಯ, ಅವನ ಕಾರಣ ಇವನ ಕಾರಣ, ಇದು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಹೋಗುತ್ತೆ. ನೀವು ಅದ್ರ ಪಾಪವನ್ನು ಊಟ ಮಾಡಲೇಬೇಕು, ಅದು ಇವತ್ತಲ್ಲ ಯಾವತ್ತೂ ಒಂದಿಷ್ಟು ನೀವು ಅದನ್ನು ಅನುಭವಿಸ್ಲೇಬೇಕು. ಆ ಗಂಡ ನಿಮಗೆ ಏನು ಮೋಸ ಮಾಡಿದ್ನೋ ನನಗೆ ಗೊತ್ತಿಲ್ಲ, ಬಟ್ ನೀವು ಭಾಳ ದೊಡ್ಡ ಮೋಸ ಮಾಡಿಬಿಟ್ರಿ, ಹೌದಲ್ವಾ?
ಆತ ನಿಮ್ಮನ್ನು ಬೈದ ಹೊಡೆದ ಅಥವಾ ಏನೋ ಅದು ಬೇರೆ ವಿಚಾರ. ಆದರೆ ಈ ನಂಬಿಕೆಗೆ ಮೋಸ ಮಾಡುವುದಿದೆಯಲ್ಲ. ಇಲ್ಲ ತಾಯಿ, ದಯವಿಟ್ಟು ನಾನು ಹೆಣ್ಮಕ್ಳು ಬೇಜಾರು ಮಾಡಿಕೊಳ್ಬೇಡಿ. ಹೆಣ್ಣು ಮಾತ್ರ ಹಿಂಗೆ, ಗಂಡು ಏನು ಬೇಕಾದರೂ ಮಾಡ್ಬೋದಾ? ಗಂಡಿಗೂ ಸೇರಿಸಿ ಹೇಳ್ತಿರೋದು ಯಾರದು? ಯಾಕಂದರೆ ದೇಹ ಆಗಲಿ ಮನಸ್ಸಾಗಲಿ ಒಬ್ಬನಿಗೆ ಕೊಡ್ಬೇಕು, ಹೌದಲ್ವಾ? ಇಲ್ಲಾಂದ್ರೆ ಅದೊಂದು ಮಾರಾಟದ ವಸ್ತು ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಮುಖ ನಾವೇ ಕನ್ನಡಿಲಿ ನೋಡ್ಕೊಳೋಕಾಗಲ್ಲ ಬೆಳಿಗ್ಗೆ ಎದ್ದು. ಸೊ ದಯವಿಟ್ಟು ಈ ವಿಚಾರವನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮಿಂದ ಅಂತಹದೊಂದು ವಿಚಾರ ಆಗಿದೆ ಅನ್ನೋದಷ್ಟೇ, ನೀವು ಪಶ್ಚಾತ್ತಾಪ ಪಡಿ ಅನ್ನೋದಷ್ಟೇ ಹೊರತು ನೀವು ಬದುಕೋದಕ್ಕೆ ಯೋಗ್ಯರಲ್ಲ ಅನ್ನೋದಲ್ಲ. ಎನಿವೇ, ನಾನು ನಿಮಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದೀನಿ. ನೀವು ಈ ಕ್ಷಣ ಒಮ್ಮತದ ನಿರ್ಧಾರ ಇದು, ಇದರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ. ನೀವು ಹೋಗ್ತೀರಾ, ನೀವು ಕಾಲಿಡಿಬೇಕಾ ಕೈ ಹಿಡಿಬೇಕಾ ಕೇಳಿ, ಆಗಲೂ ಒಪ್ಕೊಳ್ಳಿಲ್ಲ ಅಂದಾಗ ನಾವು ಬೇರೆ ಏನು ಮಾತಾಡೋಣ, ಅರ್ಥಾತ್ ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಮಾತಾಡ್ಬೋದು. ಬಟ್ ಈಗ ನೀವು ಒಂದು ಹೆಣ್ಣಾಗಿ, ಸಾಮಾನ್ಯ ಮನುಷ್ಯರಾಗಿ, ನಿಮ್ಮ ತಪ್ಪಾಗಿದೆ ಅದು ಅವ್ರಿಗೆ ತಿಳಿಸಿ ಎಲ್ಲವನ್ನೂ ಹೇಳ್ಕೊಂಡು ಕೂತ್ಕೊಳ್ಳಿ ಅಲ್ಲ. ಓಕೆ, ನೀವೊಬ್ಬ ಹೋಗಿ ಅವ್ರು ಬೈಲಿ ಏನೇ ಅನ್ಲಿ, ಬಟ್ ಯಾವತ್ತಿದ್ದು ಕೂಡ ನಮ್ಮನೆ ನಮ್ಮನೇನೆ, ಹೌದಲ್ವಾ? ಕೊಟ್ಟಿದಾರೋ ಏನ್ ಮಾಡಿದಾರೋ ದೇವ್ರಿಗೆ ಗೊತ್ತು ಸರ್. ಆತರ ಎಲ್ಲ ವಿಚಾರ ಮಾಡಿನಿ ಸರ್. ನಾನು ದೇವ್ರ ತಪ್ಪಂತಲ್ಲ, ನನ್ ತಪ್ಪು ಮಾಡ್ಬೇಕಂತ ಮಾಡಿಲ್ಲ ಸರ್. ನೋಡ್ತಾಯಿ, ಈಗ ನೀವೇನೇ ಹೇಳಿದ್ರು ಕೂಡ ನಾನೊಬ್ಬ ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮ್ಮ ಹಿತವನ್ನು ಬಯಸೋನಾಗಿ ಬಿಡ್ತಾಯಿ. ನೀನೇನೋ ಹೇಳ್ತೀಯ ಪರವಾಗಿಲ್ಲ ಅಂತ ಹೇಳ್ಬೋದು, ಆದರೆ ನೀನು ಎಲ್ಲವನ್ನು ದೇವ್ರ ಮೇಲೆ ಹಾಕೋದು ಅದು ಒಳ್ಳೇದಲ್ಲ. ಐಟ್ ಮೀನ್ಸ್ ಅದು ನೀತಿ ಅಲ್ಲ. ದೇವ್ರು ಎಲ್ಲವನ್ನ ಮಾಡಿಸ್ತಾನೆ ಅಂದ್ಕೊಂಡು ಏನೇನೋ ಮಾಡಿಬಿಟ್ಟು ದೇವ್ರ ಮೇಲೆ ಹಾಕೋದು ಅದೆಂಥದ್ದು? ಅದು ದೇವರು ನಿಮಗೆ ಏನು ಮಾಡಬಾರ್ದು ಅನ್ನೋದನ್ನೇ ಚಿಕ್ಕ ವಯಸ್ಸಿಂದಲೇ ಹೇಳ್ಕೊಟ್ಟಿದ್ದಾನೆ, ಅಥವಾ ತಂದೆ ತಾಯಿ ರೂಪದಲ್ಲಿ ನಿನಗೆ ತಿಳಿಸಿದ್ದಾನೆ. ಬಟ್ ನಿನ್ನ ಯಾವುದೋ ಅನುಕೂಲಕ್ಕೆ ನೀನು ಮಾಡಿದ್ದು, ಹೌದಲ್ವಾ? ಅದೊಂದು ದೇವ್ರು ಮಾಡಿಸಿದ್ದು ಅಂತ ನೀನು ಎಷ್ಟು ಈಸಿಯಾಗಿ ಪಾರಾಗ್ಬಿಟ್ಟೆ? ಹಂಗಲ್ಲ ಸರ್, ನಾನು ಅಂದ್ರೆ ಸುಮ್ಮನೆ ನಾನು ದೇವ್ರು ಮಾಡಿಸಿದ ದೇವ್ರ ಮೇಲೆ ಆಗ್ತಾ ಇಲ್ಲ ಸರ್. ನಾನು ಎಷ್ಟು ಸಲ ವಿಚಾರ ಮಾಡಿ, ನನ್ನ ಕಷ್ಟ ನನಗೆ ನಾ ಮಾಡ್ಕೊಂಡಿದ್ದೆ, ನಾನೇ ಊಟ ಮಾಡ್ಬೇಕಲ್ಲ ಅಂತ ಹಿಂಗೆಲ್ಲ. ಅದು ಯಾವತ್ತಿದ್ರು ಸತ್ಯ, ನೀವು ಮಾಡಿರೋ ಪ್ರತಿಯೊಂದು ಕೂಡ ನಿಮಗೆ ಡಬಲ್ ಉಲ್ಟಾ ಬರುತ್ತೆ. ಅದು ಯಾವತ್ತೇ ಆಗಲಿ, ಈಗ ನೀನು ಒಂದು ಕಲ್ಲನ್ನ ಮೇಲೆ ಹೆಸದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಎಷ್ಟು ನಿಧಾನಕ್ಕೆ ಹೋಗ್ತೋ, ಆ ಕಡೆಯಿಂದ ಬರ್ಬೇಕಾದ್ರೆ ಎರಡರಷ್ಟು ಫಾಸ್ಟ್ ಆಗಿ ಬರುತ್ತಂತೆ. ಕರ್ಮ ಕೂಡ ಹಾಗೆ, ನೀನೊಬ್ಬರಿಗೆ ನಿರ್ಗತಿಕರಿಗೆ ಒಂದು ತಿನ್ನು ಊಟ ಕೊಟ್ರೆ ಅದು ಯಾವತ್ತೋ ಒಂದು ನಿನಗೆ ಎರಡು ಪಟ್ಟೆ ಹೆಚ್ಚಾಗಿ ಸಿಗುತ್ತೆ. ಇದು ನಮ್ಮ ನಂಬಿಕೆ. ಸಾವಿರ ತಪ್ಪು ಮಾಡ್ದಂಗ ಇರ್ತೀವಿ ಗೊತ್ತು ಸರ್, ಸಾವಿರ ತಪ್ಪು ತಿದ್ಕೊಳಕ್ನು ಮನ್ಸೈತಿ ಸರ್, ತಿದ್ಕೊಂಡ್ರೆ ಏನೈತಿ? ನಾನು ಹೇಳೋ ಇಷ್ಟೇ, ಈಗ ನೀನು ತಿದ್ಕೊಳ್ಳೋದು ಅದು ಇದು ಯಾವುದು ಬೇಡ. ನೀವು ಮಾಡಬೇಕಾದ್ರದು ಇಲ್ಲಿ ಬೇರೆ ಮಾತೇ ಇಲ್ಲ, ಬೇರೆ ಪ್ರಶ್ನೆನೇ ಇಲ್ಲ. ನೀವು ಹೋಗಬೇಕು, ನಿಮ್ಮ ಗಂಡನ ಮನೆ ನೀವು ಸೇರಬೇಕು. ಅಲ್ಲಿ ಏನೋ ಆಗ್ತಾ ಇಲ್ಲ ಅಂದಾಗ ನೀವು ಬೇರೆ ನಿರ್ಧಾರ ತಗೊಂಡು ಬೇರೆ ಅದನ್ನು ಅಂತ್ಯ ಮಾಡಿಕೊಂಡು ನೀವು ಬೇರೆ ಬದುಕನ್ನು ಬದುಕ್ಬೋದು. ಬಟ್ ಈಗ ಬೇರೇನನ್ನೋ ನಿಮಗೆ ಹೇಳಲಿಕ್ಕೆ ನಾನು ತಯಾರಿಲ್ಲ. ನೀವು ಮಾಡಬೇಕಾದ್ರದ್ದು ಒಂದೇ ಒಂದು, ನೀವು ನಿಮ್ಮ ಮನೆಗೆ ಹೋಗಿ ಸೇರಬೇಕು. ನಿಮ್ಮ ಮಕ್ಕಳು ಎಲ್ಲಿ ಬೆಳಿಬೇಕೋ ಅವ್ರ ಭವಿಷ್ಯ ಹಾಳಾಗೋದು ಬೇಡ. ಸರಿ ಸರ್, ನಾ ಏನ್ ಅನ್ಕೊಂಡೆ, ನಿಮ್ ಜೋಡಿ ಮಾತಾಡಿದ್ರೆ ನೀವೇ ನನಗೆ ತಿಳಿಸ್ಕೊಡ್ತೀರ, ದೇವ್ರ ನೀವೇ ಅಂದ್ರೆ ದೇವ್ರ ಹತ್ರ ಕೇಳ್ಕೊಂಡು ನಾನು ಮಾಡಿದ್ದೆ, ಅದನ್ನೇ ಮಾಡ್ತೀನಿ ಸರ್ ಇನ್ ಮುಂದೆ. ನೀನು ಅದನ್ನು ಮಾಡ್ತಾಯಿ. ಇಲ್ಲಿ ನೋಡಮ್ಮ, ಒಂದು ನಮ್ಗೆ ಯಾವ ಅಹಂಕಾರನೂ ಇಲ್ಲ, ಯಾರೋ ಚೆನ್ನಾಗಿ ನೋಡ್ಕೊಳ್ತಾರೆ ಚೆನ್ನಾಗಿ ನೋಡ್ಕೊಳ್ಳಲಿ ಇದು ಯಾವುದು ಬೇಡ. ಒಂದು ನಮಗೆ ಬದು ನಿನಗೆ ಬದುಕು ಅರ್ಥ ಆಗಿಬಿಟ್ಟಿದೆ. ಹೌದು, ಇಲ್ಲಿ ಯಾರ್ಯಾರೋ ಹೆಂಗೆಂಗೆ ನಮ್ಮನ್ನು ಬಳಸ್ಕೊಳ್ತಾರೆ ಹೊರತು ಅಂತಿಮವಾಗಿ ನಮ್ಮ ಕಷ್ಟ ಸುಖಕ್ಕೆ ನಾವೇ ಆಗಬೇಕು. ಇವತ್ತು ನಿನಗೆ ಹುಷಾರಿಲ್ಲ, ಎಲ್ಲೋ ಮಲ್ಕೊಂಡೆ, ಏನೋ ಕಾಯಿಲೆ ಬಂದು ಮಲ್ಕೊಂಡೆ ಅಂದ್ರೆ ನಿಮ್ಮ ಮನೆಯವರೇ ನೋಡ್ಬೇಕು, ಈ ಮಧ್ಯೆ ಬಂದವ್ರು ಯಾರೂ ಬರಲ್ಲ. ಹಾಗಾಗಿ ಚಿಕ್ಕ ಪುಟ್ಟದ್ದು ಏನಾದರೂ ಆದಾಗ ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕೆ ಹೊರತು, ಏನು ಕುಕ್ಕರ್ ಸೀಟಿ ಕೂಗಿದಾಗೆಲ್ಲ ತವ್ರ ಮನೆಗೆ ಓಡೋಗ್ತೀನಿ ಅನ್ನೋದಾದರೆ ಅದು ಬದುಕಲ್ಲ. ಅದು ಇಲ್ಲ ಇಲ್ಲ ಸರಿ, ನೀನೇ ಕಷ್ಟ ಬರಲಿ ನಾನು. ನೋಡಮ್ಮ, ನೀನು ಏನೇ ಗೊಂದಲ ಇದ್ರು ನೀನು ಕರೆ ಮಾಡಿ ಮಾತನಾಡು. ಆದರೆ ಒಂದು ಹೆಣ್ಣು ಇಂತಹ ತಪ್ಪು ಮಾಡಿದ ಒಂದು ಹೆಣ್ಣು ತಿದ್ದುಕೊಂಡು ಇಡೀ ಮನೆಯನ್ನು ಮಂತ್ರಾಲಯ ಮಾಡಿದ್ಲು, ಇಡೀ ತಪ್ಪಿ ಹೋಗಿದ್ದ ಮನೆಯನ್ನು, ತಪ್ಪಿ ಹೋಗಿದ್ದ ಗಂಡನನ್ನು ಎಲ್ಲರನ್ನು ನಿಧಾನವಾಗಿ ಆಕೆನೇ ಸಹಿಸಿಕೊಂಡು ಒಂದು ಅದ್ಭುತವಾದ ಬಂಗಾರದಂಥ ಬದುಕನ್ನು ಕುಟುಂಬವನ್ನು ಕಟ್ಟಿಕೊಂಡ್ಲು ಅಂತ ನಿನ್ನ ಕತೆ ನಾಲ್ಕು ಜನಕ್ಕೆ ಹೇಳಂಗಿರಬೇಕು. ತಪ್ಪಾಗಿದೆ ನಿಜ, ನಾನು ಅದನ್ನು ಹೇಳಿದ ಉದ್ದೇಶ ಬೇರೆ, ನಿಮ್ಮನ್ನು ಕುಗ್ಗಿಸ್ಬೇಕು ಅಂತ ಅಲ್ಲ.
ಯಾಕಂದ್ರೆ ಪ್ರತಿ ತಪ್ಪುಗಳನ್ನು ನಿಮಗೆ ಎಚ್ಚರಿಸ್ತೇ ಹೋದ್ರೆ ನೋಡಿನಿ ಸರ್, ನನ್ನ ತಪ್ಪನ್ನ ಎಲ್ಲ ಕಾರ್ಯಕ್ರಮ ನೋಡಿದೀನಿ ಸರ್, ಆದ್ರೆ ನಿಮ್ದು ನನ್ನ ತಪ್ಪು ನನಗೆ ಅರಿವು ಆದ್ವಾಗ ನಾ ಯಾರ ಹತ್ರ ಹೇಳ್ಕೋಬೇಕಂದಾಗ ಆ ದೇವ್ರೆ ನನಗ್ ಬಂದ್ ಹೇಳ್ಬೇಕಂದ್ರೆ ನನಗೆ ಇದೆಲ್ಲ ಗೊತ್ತಿಲ್ಲ ಸರ್, ನಿಮ್ಗೆ ಗೊತ್ತಿಲ್ಲರ ಬಿಟ್ಟು ಇದು ಬಂದಿದೆ ಅಂದ್ಬಳಕೆ ನಾನ್ ದೇವ್ರ ಮೇಲೆ ಬಾರ ಹಾಕಿ ನಿಮ್ ಜೋಡಿ ಮಾತಾಡಿದ್ದು ಸರ್. ನಾ ಇಲ್ಲಾಂದ್ರೆ ಹೇಳ್ತಾ ಇದಿಲ್ಲ ನಿಮ್ ಹತ್ರ, ಹೋಲ್ಬಿಡು ನಮ್ಮ ಮನೆಗೆ ಬರೋ ಅಥವಾ ನಾವು ಮಾಡಿದ ತಪ್ಪು ನಾವು ಉಳೇಬೇಕಂತ ನಾ ತಿಳ್ಕೊತಿದ್ದೆ ಸರ್. ಅರೆ ಇಲ್ಲ ತಾಯಿ, ನೀವು ಹೇಳಿರೋದಕ್ಕೂ ತಪ್ಪೇನಿಲ್ಲ. ಆ್ಯಂಡ್ ನೀವು ಅದು ತುಂಬ ಶರಣಾಗತಿ ಆದರೆ ಹೌದು ಸರ್ ಅಂತ ಯಾವಾಗ ನಿಮ್ಮಿಂದ ಆ ಮಾತು ಬಂತು ಆಗಲೇ ನಿಮ್ಮ ಪಾಪಗಳೆಲ್ಲ ಮುಗಿದೋದು. ನಾನು ಯಾವಾಗಲೂ ನಾನು ನಂಬ್ತೀನಿ. ಇವತ್ತು ನನ್ನ ಹೊಸ ವರ್ಷ ಹೇಗೆ ಶುರುವಾಯಿತು ಗೊತ್ತಾ? ನಾನು ಬೆಳಿಗ್ಗೆ ಎದ್ದೇಳ್ತೀನಿ, ನನ್ನ ಧ್ಯಾನ ಎಲ್ಲ ಮುಗಿಸ್ಕೊಂಡು ನಾನು ಹೊಸ ವರ್ಷ ಯಾವತ್ತೂ ಆಚರಣೆ ಮಾಡೋದಿಲ್ಲ, ಬಟ್ ನನಗೊಂದು ಅಭ್ಯಾಸ ಇದೆ. ನನ್ನ ತಾಯಿ ಪಾದವನ್ನು ಮುಟ್ಟಿ ಶಿವನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೆಲಸ ಶುರು ಮಾಡ್ತೀನಿ. ಯಾವಾಗ ನಾವು ನಮ್ಮ ಅಹಂಕಾರಗಳನ್ನು ತೆಗೆದು ಸೈಡ್ಗೆ ಎಷ್ಟು ಒಬ್ಬ ಹಿರಿಯರು ಪಾದ ಮುಡ್ತೀವಿ ಅಲ್ಲಿಗೆ ನಾವು ತುಂಬ ಶುದ್ಧರಾಗಿಬಿಡ್ತೀವಿ. ಹಾಗೆ ಈಗ ನೀನು ನಿನ್ನ ಗಂಡ ಅಥವಾ ನಿನ್ನ ಅತ್ತೆ ಮಾವ ಅವರಿಗೆ ನಿನ್ನ ಪ್ರೀತಿಲಿ ಅನಿಸ್ಬೇಕು ಎಂಥ ಹುಡುಗಿಯನ್ನು ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದು ಅಂತ. ನಾನು ಅದೇನ್ ಮಾಡ್ತೀನಿ ಸರ್, ನನ್ ದೇವ್ರ ಹೇಳಂತ ನಾ ತಿಳ್ಕೊತೀನಿ ಸರ್. ಇಷ್ಟು ದಿನ ಯಾವ್ದು ಮಾತು ಕೇಳ್ತಿದ್ದಿಲ್ಲ, ನನ್ನ ಮನ್ಸಿಗೆ ಬಂದಿದ್ ಬಿಡ್ತಿದ್ದಿಲ್ಲ ಸರ್. ಯಾಕೆ ತಿಳ್ಕೊತ ದೇವರಿಗೆ ನನಗೆ ಅಷ್ಟೇ ನಾನು ಹೇಳ್ಕೊತಿದ್ದೆ ಸರ್, ಇನ್ನೇನೇನವ್ರು ಅಂದ್ರೆ ನಿಮ್ಮ ಹತ್ರ ಅಷ್ಟೇ. ಅರೆ ಇಲ್ಲ ತಾಯಿ, ದೊಡ್ಡ ಮಾತು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ಗಂಡ ಹೆಂಡತಿ, ಸಾವಿರ ಜಗಳ ಬರುತ್ತವೆ, ಬಟ್ ಅವೆಲ್ಲವೂ ನಾಲ್ಕು ಗೋಡೆಯ ನಡುವೆ ಇತ್ಯರ್ಥ ಆಗಬೇಕೇ ಹೊರತು ಅವು ಯಾವಾಗ ಬೀದಿಗೆ ಬರ್ತವೆ ಆಗ ಮನಸ್ಸು ಹೊಡೆದು ಹೋಗ್ಬಿಡುತ್ತೆ. ಹೌದಲ್ವಾ? ಮನ್ಸು ಹೊಡೆದಿದೆ ಸರ್, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾನು ಸರಿಯಾಗಿ ತಿದ್ಕೊಂಡು ನಾಲ್ಕ್ ಮಂದಿ ಒಳಗೆ ಹಿಂಗ್ ಇರ್ಬೇಕನ್ನೋದು ಆಸೆ ಐತಿ ಸರ್ ನನ್ಗೆ. ಇನ್ನೂ ಆದ್ರೆ ಅವ್ರೇನು ತಾನೇ ನಿಂದಿರ್ಸ್ಬೇಕನ್ನೋ ಆಸೆ ಐತಿ ಸರ್, ಅವ್ರು ನನ್ ಮಾತು ಕೇಳಲ್ಲ ಅಂತ ಹಿಂಗ್ ವಿಚಾರ ಮಾಡಿ. ಈಗ ಒಂದೇ ವಿಚಾರ, ನೀನ್ ಅತ್ರು ನಕ್ರು ನಿನ್ನ ಮಕ್ಕಳೊಂದಿಗಿನವಳು ಅದೇ ಮನೆಯಲ್ಲಿರು, ಈ ಅತ್ತೆ ಮಾವ ಗಂಡ ಏನೇ ಅನ್ಲಿ, ಬಟ್ ನಿನ್ನ ಸುಖ ದುಃಖಗಳು ನಿನ್ನ ಮಕ್ಕಳೊಂದಿಗೆ ಇರ್ಲಿ. ಅಂದ್ರೆ ಸರ್ ನಾನು ಆತರ ಅಂತ ಅಳೋದು ನಗೋದಕ್ಕಿಂತ ಸರ್ ಅವ್ರಿಗೆ ನನ್ನವ್ರಂತ ನಾ ಅನ್ಕೊಂಡ್ ಬಾಕಿ ಸರ್, ಅವ್ರು ನಾಲ್ಕ್ ಮಂದ್ಯಾಗ ಚಂದ ಇರ್ಬೇಕು, ನಾಲ್ಕ್ ಮಂದ್ಯಾಗ ಹಿಂಗೆ ಒಂದ್ ಒಳ್ಳೆತನ ಇರ್ಬೇಕನ್ನೋ ಆಸೆ ಸರ್, ಆದ್ರೆ ಅವ್ರು ಬಟ್ ಅವ್ರು ಇರಲ್ಲ ಸರ್ ಅಂದವ್ರು. ಅದಕ್ಕೆ ನಾಳೆ ಯಾರಾದ್ರೂ ಒಬ್ರು ಅವ್ರಿಗೆ ಮಾತಾಡ್ಬಾರ್ದು ಸರ್, ನನಗ್ ಮಾತಾಡಿದ್ರೆ ನಡುತ್ತೆ, ನಾನು ಇದ್ರ ಉತ್ತರ ಕೊಡ್ತೇನೆ. ಅವ್ರು ಯಾರು ನನ್ನ ಹತ್ರ ಮಾತಾಡಿದ್ರೆ ಅದೇ ಒಂದ್ ಬೇಜಾರ್ ಸರ್. ಅವ್ರು ಹೆಂಗ ಇಕ್ಕಿಡ್ಲಕ್ಕ ಅವ್ರಿಗೆ ಒಳ್ಳೇದಾಗಿ ನಾಲ್ಕ್ ಮಂದ್ಯಾಗ ಚಂದ ಇರ್ಬೇಕನ್ನೋದು ಅಷ್ಟೇ ಐತ್ ಸರ್ ನನಗೆ. ನಿನ್ನ ಉದ್ದೇಶ ಸರಿ ಇದೆ, ಇವತ್ತಲ್ಲ ನಾಳೆ ನೀನು ಅಂದುಕೊಂಡಂಥ ನಿನ್ನ ಕುಟುಂಬ ನಿನಗೆ ಸಿಗುತ್ತೆ. ಆದರೆ ಸ್ವಲ್ಪ ತಾಳ್ಮೆ ವಹಿಸು. ಒಂದು ಮಾತಿಂದ ಅಥವಾ ಒಂದು ಬೈಗುಳದಿಂದ ಒಂದು ಜಗಳದಿಂದ ಸಂಸಾರಗಳು ಹೊಡೆದೋಗಲ್ಲಮ್ಮ. ಬಟ್ ಯಾವಾಗ ಹೊಡೆದೋಗ್ತವೆ ಅಂದರೆ ಅದೊಂದು ದೊಡ್ಡದು ಮಾಡೋ ಮನಸ್ಥಿತಿಗಳಿದಾವಲ್ಲ. ಅದೇ ಸರ್, ಅದು ಅದ್ರದಿಂದ ಆದ್ರೂ ಇದ್ ಮಾಡ್ತಾರ ಅಂತ ಅವ್ರಿಗೆಲ್ಲ ನಿನ್ ಸರ್ ಅವ್ರಿಗೆಲ್ಲ ತಿಳಿಸಿದೀನಿ, ಈ ತರ ಇದು ಮಾಡಿದೀನಿ, ನೀವ್ ಎಷ್ಟು ಎದುರು ಹಿಂಗಾದ್ರ ಎಲ್ಲ ತರ ತಿಳಿಸಿದೀನಿ ಸರ್. ಒಂದ್ ಅವ್ರಿಗೆಲ್ಲ ಅಕ್ಕ ತಂಗಿಯರಾಗಿ ಫ್ರೆಂಡ್ ಆಗಿ ಒಂದ್ ಹೆಂಡತಿ ಬೇರೆದವರಾಗಿ ಬೈದು ಹೇಳಿನ ಎಲ್ಲ ತರ ತಿದ್ಕೊಳ್ಳ ಸರ್ ಅವ್ರು. ಅವ್ರು ಇರಂಗೆ ಅದಾರ, ಅದಕ್ಕೆ ಅದು ಒಂದ್ ಬೇಜಾರ್ ಸರ್ ನನಗೆ. ಬದ್ಲಾಗುತ್ತೆ, ಆದ್ರೆ ಈಗ ನೀನು ಹೋಗಿ ಅಲ್ಲಿ ಸೇರ್ಬೇಕು, ಇದೇ ನಿನ್ನ ಮೊದಲ ಕೆಲಸ. ನೀನು ಅದನ್ನು ಮಾಡು, ಮುಂದಿನದೆಲ್ಲವೂ ಸರಿ ಹೋಗುತ್ತೆ. ನಿನ್ನ ಮಕ್ಕಳೊಂದಿಗೆ ನೀನು ಬದುಕನ್ನ ಚೆನ್ನಾಗಿ ನಡೆಸು. ನಿನ್ನ ಗಂಡನೂ ಇದ್ದಾನೆ, ಆತನೂ ಬದಲಾಗ್ತಾನೆ, ನೀನು ಅಂದ್ಕೊಂಡಂಗೆ ಆಗುತ್ತೆ. ಬಟ್ ಯಾವುದೋ ಬೇರೆ ಬೇರೆ ವಿಚಾರಗಳಿಂದ ಅವ್ರ ಮನಸ್ಸು ಕೆಟ್ಟಿರುತ್ತೆ, ಏನೋ ಆಗಿರುತ್ತೆ. ಬಟ್ ಒಮ್ಮೆಲೆ ಅಥವಾ ಒಂದು ತಿಂಗಳಲ್ಲಿ ಒಂದು ವರ್ಷದಲ್ಲಿ ನೀವು ಯಾವುದನ್ನು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಲ್ಲ? ನೀವು ಅದೇ ನಾನು ಕೇಳ್ಕೊಳ್ಳೋದು ಪ್ರತಿ ಕ್ಷಣನು ದೇವ್ರೆ ಉತ್ತರ ಕೊಡ್ತಾನೆ ಅಂತ ಅನ್ಕೊಂಡಿನಿ ಸರ್. ನಾ ಹೋಗೇ ಹೋಗ್ತೀನಿ, ಚಂದ ಇರ್ತೀನಿ ಸರ್, ಅವ್ರು ಚಂದ ನಡ್ಕೋತೀನಿ. ನಡ್ಕೋ ತಾಯಿ, ನಿನ್ನ ನಡೆ ಅಥವಾ ನೀನ್ ನಡ್ಕೊಳ್ಳೋ ರೀತಿ ಹೇಗಿರ್ಬೇಕಂದ್ರೆ ನೋಡಿ, ಈ ಜಗತ್ತು ನಿಮಗೆ ಸಾವಿರ ಶಿಕ್ಷೆ ಕೊಡ್ಬೋದು, ಬಟ್ ನೀವು ಈ ಜಗತ್ತಿಗೆ ನೀವೇನು ಕೊಡ್ತಾ ಇದ್ದೀರಾ? ಅವ್ರು ಒಂದು ಕಪಾಳ ಕೊಡಿದ್ರೆ ನೀವು ಒಡೆಯೋದು ದೊಡ್ಡತನ ಅಲ್ಲ. ಬಟ್ ಅದೇ ಬುದ್ಧಿ ಇರೋದು ಸರ್ ನನ್ಗೆ, ಅದೇ ನನ್ನೆಲ್ಲ ನನಗೆ ಸಿಟ್ಟು ಬರ್ತಾ. ಅವ್ರು ಇದು ಮಾಡ್ಯಾರ ಅಂದ ತಕ್ಷಣ ನಾನು ಮಾಡ್ಬಿಡತ್ತೆ ಒಂದ್ಸಲ ಅನಿಸ್ತೆ, ಇಲ್ಲ ಅವ್ರಿಗೆ ಮಾಡೇ ತೋರಿಸ್ಬೇಕು ಒಂದ್ಸಲ ಹಿಂಗನ್ಸ್ತದೆ. ಇರಲಿ, ಆ ರೀತಿಯನ್ನು ನಾವು ಬದಲ ಹಾಗಂತ ಕೆಪ್ಪಾಳಕ್ಕೆ ಒಡಿಸ್ಕೊಂಡು ಸ್ವಾಭಿಮಾನ ಮಾರ್ಕೊಂಡು ಬದುಕಿ ಅಂತಲ್ಲ. ಬಟ್ ನಮ್ಮ ಕುಟುಂಬ ಗೆಲ್ಲಬೇಕು ಅಂದ ಕೆಲವೊಮ್ಮೆ ನಾವು ಮೌನವಾಗಿರ್ಬೇಕು. ಹೌದಲ್ವಾ? ಸಮಯ ಬಂದಾಗ ನಾವು ನೋಡಿ ಮಾತಾಡೋಣ, ಬಟ್ ಅವರು ಕೋಪದಲ್ಲಿದ್ದಾಗ ನಾವು ಕೋಪ ತೋರಿಸ್ದು ಅಂದರೆ ಕೋಪ ಕೋಪಕ್ಕೆ ಉತ್ತರ ಅಲ್ಲ, ಅಥವಾ ಕಷ್ಟಗಳಿಗೆ ಸಾವು ಹೇಗೆ ಉತ್ತರವಲ್ಲವೋ ಕೋಪ ಕೋಪಕ್ಕೆ ಉತ್ತರ ಅಲ್ಲ. ಕೆಲವೊಮ್ಮೆ ಮೌನ ಮತ್ತು ಕೆಲವೊಮ್ಮೆ ಕ್ಷಮೆ ಉತ್ತರ ಆಗ್ತವೆ. ಹಾಗಾಗಿ ಕೆಲವೊಮ್ಮೆ ಮೌನ ವಹಿಸು, ಕೆಲವೊಮ್ಮೆ ನಿಮ್ಮ ಅತ್ತೆ ಮಾವ ಅವರನ್ನು ಕ್ಷಮಿಸು. ನೀನು ದೊಡ್ಡವಳಾಗ್ತೀಯ ಹೊರತು ನೀನು ಅಲ್ಲಿ ಸೋಲೋದಿಲ್ಲ.
ಅವ್ರು ಅಂದ್ಕೊಳ್ಬಹುದು ಸರ್, ನನ್ನ ದೇವರ ದೃಷ್ಟಿಯಲ್ಲಿ ನನ್ಗೆ ಗೊತ್ತಾಗ್ತಾ ಇಲ್ಲ ಸರಿ ತಪ್ಪು ಅನ್ನೋದನ್ನ ಮಾಡಿದ ತಪ್ಪು ನಿಜ ಆದ್ರೆ ಸರ್ ಸರಿ ತಪ್ಪು ಇದೇ ಕಾಡ್ತಿತ್ತು ಸರ್, ನಾ ಯಾಕಾದ್ರೂ ತಪ್ಪು ಮಾಡಿದೆ ಅಥವಾ ಏನ್ ನನ್ನ ಜೀವನದಲ್ಲಿ ಬರಲೇಬೇಕಂತ ಇವೆರಡಕ್ಕೆ ಉತ್ತರ ಸಿಗಲ್ಲ, ತಪ್ಪು ನನಗೆ ಅರಿವಾಗಿದೆ ಸರ್. ತಪ್ಪಿನ ಅರಿವಾದಾಗಲೇ ನೀನು ಅರ್ಧ ಪಾಪಗಳನ್ನ ತೊಳ್ಕೊಂಡ್ಬಿಟ್ಟೆ, ಅಲ್ಲಿ ನಿನಗೆ ಆ ಪಾಪಗಳು ಅಂಟೋದಿಲ್ಲ. ಯಾವಾಗ ಮನುಷ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತಲ್ಲ, ನಿಯತ್ತಾಗ ಅವನು ತಪ್ಪು ಮಾಡಿರೋ ತಪ್ಪನ್ನು ಒಪ್ಕೊಳ್ತಾನಲ್ಲ, ಅದು ದೊಡ್ಡ ಗುಣ, ಅದು ಅವನ ಮೊದಲ ಗೆಲುವು. ನೀನು ಇಲ್ಲ ಅವನಿಂದ ಹಿಂಗೆ ಮಾಡಿದೆ ಅಂತ ನೀವು ನನಗೆ ಸಾಧಿಸ್ಕೊಂಡು ಹೋಗ್ಬೋದಿತ್ತು, ಆದರೆ ನಿಮ್ಮ ನಾಳೆಯ ಭವಿಷ್ಯಕ್ಕೋಸ್ಕರ ಕೆಲವೊಮ್ಮೆ ನಾವು ಸೋಲ್ಬೇಕು, ಹೌದಲ್ವಾ? ನೀವು ನಿಮ್ಮ ಈ ಸೋಲು ನಿಮ್ಮ ಮಕ್ಕಳನ್ನು ಕಾಪಾಡುತ್ತೆ, ನಿಮ್ಮ ಕುಟುಂಬವನ್ನು ಕಾಪಾಡುತ್ತೆ ಅನ್ನೋದಾದರೆ ಸೋಲಿ. ಹಾಗಂತ ನಿಮ್ಮ ಆಸೆಗಳನ್ನ ಬಿಟ್ಕೊಡಿ ಅಂತ ಅಲ್ಲ, ಬಟ್ ನಿಮ್ಮ ಒಂದು ಸೋಲು ಒಂದು ಮೌನ ಇನ್ನಷ್ಟು ಜನರಿಗೆ ಬದುಕನ್ನು ಕೊಡುತ್ತೆ, ಇನ್ನು ನಿಮ್ಮ ಮಕ್ಕಳಿಗೆ ಒಳ್ಳೆ ಕುಟುಂಬವನ್ನು ಕೊಡುತ್ತೆ ಅಥವಾ ಒಳ್ಳೆ ವಾತಾವರಣವನ್ನು ಕೊಡುತ್ತೆ, ಒಳ್ಳೆ ಪರಿಸ್ಥಿತಿಯನ್ನು ಕೊಡುತ್ತೆ ಅನ್ನೋದಾದರೆ ಒಂದು ತಾಯಿಯಾಗಿ ನೀನು ಆ ಕರ್ತವ್ಯವನ್ನು ಮಾಡ್ತಾಯಿ. ಓಕೆ, ನಿನ್ನ ತಾಯಿಗೂ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ಬೇಕು. ಇಲ್ಲಿ ಇದ್ದ ನನ್ನ ಮಗಳು ಈಗ ಅಲ್ಲಿ ಹೋಗಿ ಏನೇ ಕಷ್ಟ ಬಂದರೂ ನನ್ನ ಹತ್ರ ಹೇಳ್ಕೊಂಡಂಗೆ ಅವಳೇ ನಿಭಾಯಿಸ್ತಾ ಇದ್ದಾಳೆ ಅನ್ನೋದು ನಿಮ್ಮ ತಾಯಿಗೂ ನಿಮ್ಮ ಬಗ್ಗೆ ಹೆಮ್ಮೆ ಅನ್ನಿಸ್ಬೇಕು. ಯಾಕಂದರೆ ಅವರು ಕಡೆಗಾಲದಲ್ಲಿ ಅವರು ನಿಮ್ಮ ಬಗ್ಗೆ ಕೊರಗಿ ಕೊರಗಿ ಬದುಕನ್ನು ಅಂತ್ಯ ಮಾಡ್ಕೊಳ್ಳೋದು ಬೇಡ. ಇಲ್ಲ ಸರ್, ನಿಮ್ಮ ಮಕ್ಕಳ ತಾಯಿಯಾಗಿ ಇರ್ತೀನಿ ಸರ್, ನಾ ಇನ್ನೂ ಒಂದು ಹೆಣ್ಣಾಗಿರೋಕ್ಕಿಂತ ತಾಯಿಯಾಗಿ ಇರ್ತೀನಿ ಸರ್. ದಟ್ಸ್ ಗ್ರೇಟ್. ಈ ಮಾತುಗಳಿಂದ ನಿನ್ನಲ್ಲಿನ ಆ ಮುಗ್ಧತೆ ಅಥವಾ ನಿನ್ನಲ್ಲಿನ ಆ ಛಲ ನನಗೆ ಅರ್ಥ ಆಗ್ತಾ ಇದೆ. ನಾನು ಈ ರಾತ್ರಿಗೆ ನೀವು ಈ ನಿರ್ಧಾರಕ್ಕೆ ಅಥವಾ ಈ ರಾತ್ರಿಗೆ ಸೀಮಿತವಾಗಬಾರ್ದು, ಇವತ್ತಿಂದ ನೀವು ಮಾಡೋ ಯೋಜನೆ ನೀವು ಯಾವುದು ತಪ್ಪು ಅಂತ ಹೇಳ್ತಾ ಇದ್ರಲ್ವ, ಅದು ಯಾವುದು ನಡೆದೇ ಇಲ್ಲ ಅನ್ನೋ ಥರ ನಿಮ್ಮ ಬದುಕನ್ನು ನಡೆಸಬೇಕು. ಯಾಕಂದರೆ ಬದುಕು ನಿನ್ನೆಯದಲ್ಲ, ನಾಳೆಯದೂ ಅಲ್ಲ, ಈ ಕ್ಷಣ ನೀನೇನು ಯೋಚನೆ ಮಾಡ್ತೀಯ ಅದು ಈ ಕ್ಷಣ ನೀವು ನಿರ್ಧಾರ ಮಾಡಿದ್ರಿ. ಹೌದು ಸರ್, ಇಲ್ಲಿವರೆಗೂ ಏನಾಯಿತು ಗೊತ್ತಿದ್ದೋ ಗೊತ್ತಿಲ್ಲೋ ತಪ್ಪಾಯಿತು, ಬಟ್ ಇನ್ನು ಮುಂದೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿದ್ರಲ್ಲ, ಇದು ಬದುಕು. ನೀವು ಗಂಡನ ಮನೆಗೆ ಹೋಗ್ತಿರೋ ಎಲ್ಲಿ ಬದುಕ್ತಿರೋ ಅದು ನನಗೆ ಗೊತ್ತಿಲ್ಲ, ಆದರೆ ನಿನ್ನೆಯ ಯಾವುದೋ ನೋವು ನಿಮ್ಮ ನಾಳೆಯನ್ನು ಹಾಳು ಮಾಡಬಾರ್ದು. ಮನುಷ್ಯ ಅವನಿಗೋಸ್ಕರ ಬದುಕೋದಿಕ್ಕೆ ಏನು ವಿಶೇಷವಾದ ತಾಕತ್ತು ಬೇಕಿಲ್ಲ, ಎಲ್ಲರೂ ಅವ್ರಿಗೋಸ್ಕರ ಬದುಕ್ತಾರೆ, ಬಟ್ ನನ್ನ ಮಕ್ಕಳಿಗೋಸ್ಕರ ನನ್ನ ಕೆಲವು ವಿಚಾರಗಳನ್ನು ತ್ಯಾಗ ಮಾಡೋದಿದೆಯಲ್ಲ, ಅದು ನಿಜವಾದ ತಾಯಿಗಿರೋ ಗುಣ, ಹೌದಲ್ವಾ? ನಿನಗೋಸ್ಕರ ಬದುಕ್ತಾ ಹೋದ್ರೆ ನೀನು ಅಲ್ವಾ, ನಿನಗೋಸ್ಕರ ನೀನು ಬದುಕೋದಿಕ್ಕೆ ಏನು ತಾಯಿ ಬೇರೆ ಏನು ತಾಕತ್ತು ಬೇಕಿಲ್ಲ, ಬಟ್ ನಿನ್ನ ಮಕ್ಕಳ ಸಲುವಾಗಿ ನಿನ್ನ ಎಷ್ಟೋ ಖುಷಿಗಳನ್ನು ತ್ಯಾಗ ಮಾಡಬೇಕಾಗಿ ಬರುತ್ತೆ. ನಿಮ್ಮ ತಂದೆ ತಾಯಿ ಕೂಡ ಅವ್ರು ಎಷ್ಟೋ ಆಸೆಗಳನ್ನು ತಿನ್ನಬೇಕು ಅಂದ್ಕೊಂಡಿರೋ ಹೊಟ್ಟೆ ಬಟ್ಟೆ ಕಟ್ಟಿ ತ್ಯಾಗ ಮಾಡಿ ನಿಮ್ಮನ್ನು ಬೆಳೆಸಿರೋದು, ಹೌದಲ್ವಾ? ಅವತ್ತು ಅವ್ರು ತ್ಯಾಗ ಮಾಡದೆ ಹೋಗಿದ್ರೆ ನೀವು ಏನನ್ನೂ ಕಳ್ಕೊಂಡ್ಬಿಡ್ತಾ ಇದ್ರಿ. ಒಬ್ಬ ತಾಯಿಯಾಗಿ ಯೋಚನೆ ಮಾಡ್ತಾಯಿ. ಇಲ್ಲ ಸರ್, ತಾಯಿಯಾಗಿ ವಿಚಾರ ಮಾಡಿದ್ದೀನಿ ಸರ್, ಎಷ್ಟೋ ಸಲ ವಿಚಾರ ಮಾಡಿದೀನಿ. ಆಮೇಲೆ ಮಕ್ಕಳು ಒಂಥರ ಮಕ್ಕಳು ಎಲ್ಲ ಥರ ಪ್ರೀತಿ ಸಿಕ್ಕರೆ ಚಲೋ ಅಲ್ಲ ಅಂತ ಹಿಂಗೆ ಅನಿಸ್ತದೆ ಸರ್. ಇರಲಿ, ನೀವು ಯಾವಾಗ ಒಬ್ಬ ತಾಯಿಯಾಗಿ ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಬದುಕನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅವತ್ತು ನೀವು ಬದುಕಲ್ಲಿ ಗೆದ್ರಿ ಅಂತ ಅರ್ಥ. ಹಾಗಂತ ನೀವು ವೈಯಕ್ತಿಕವಾಗಿ ನಿಮ್ಮ ಎಲ್ಲ ಕನಸುಗಳನ್ನ ಬಿಟ್ಟುಬಿಡಿ ಯಾರಿಗೂ ಅಡಿಯಾಳಾಗಿ ಅಂತ ಅಲ್ಲ, ಬಟ್ ನಿಮ್ಮ ಮಕ್ಕಳ ಬದುಕಲ್ಲಿ ಅವರ ಖುಷಿಯಲ್ಲಿ ನಿಮ್ಮ ಖುಷಿಯನ್ನು ನೋಡ್ಲಿಕ್ಕೆ ಸಾಧ್ಯ ಆದರೆ ಅದು ನಿಜವಾದ ತಾಯಿಯ ಗುಣ. ನೀವು ಮಾಡಿ, ಒಳ್ಳೇದಾಗಲಿ, ಹಳೇದನ್ನು ಇಟ್ಕೊಂಡು ಕೊರಗಬೇಡಿ, ಸಾವಿರ ಜನ ಸಾವಿರ ಅನ್ಲಿ. ಓಕೆ, ದಯವಿಟ್ಟು ಬೇಡಮ್ಮ, ಅದೊಂದು ಮುಗಿದ ವಿಚಾರ. ಅದ್ಯಾವುದು ಕೆಟ್ಟ ಕನಸು, ಈಗ ನಿನಗೆ ಎಚ್ಚರ ಆಗಿದೆ ಅದು ಕನಸು, ಅದು ಯಾವುದು ಕನಸಲ್ಲಿ ಬಂದಿದ್ದು ಅದು ಮುಗೀತು, ಬಟ್ ನಿಜ ಬದುಕಲ್ಲಿ ಅದು ನಿನಗೆ ತೊಂದರೆ ಕೊಡೋದು ಬೇಡ. ಓಕೆ, ಇದು ಆಚೆಯ ಜಗತ್ತಿಗೆ ತುಂಬ ಹರಡೋದು ಬೇಡ. ನೀವು ನಿಮ್ಮ ಗಂಡನ ಜೊತೆ ನಿಮ್ಮ ಕುಟುಂಬದ ಜೊತೆ ಚೆನ್ನಾಗಿರಿ. ಒಳ್ಳೆಯದು ಕೆಟ್ಟದ್ದು ಬಂದರೆ ಅದು ಮನೆಯೊಳಗಡೆನೇ ನಡೆದು ಅಲ್ಲೇ ಅಂತ್ಯ ಆಗಲಿ, ಆಚೆ ಬಂದು ದೊಡ್ಡದಾಗಿ ಸಂಸಾರ ಹಾಳಾಗೋದು ಬೇಡ. ಒಳ್ಳೆಯದಾಗಲಿ ಸಮಾಜಕ್ಕೆ. ಈ ಮೂಲಕ ನಾನು ಹೇಳುವಂಥದ್ದು, ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ತೀರಾ ಆಗ್ದೇ ಇಲ್ಲ ಅಂದಾಗ ನೀವು ಒಂದು ಕಾನೂನಾತ್ಮಕ ಅಂತ್ಯ ತಗೊಂಡು ನೀವು ಬೇರೆ ನಿರ್ಧಾರ ತಗೊಳ್ಳೋದು ಬೇರೆ. ಬಟ್ ಚಿಕ್ಕ ಪುಟ್ಟದಕ್ಕೆಲ್ಲ ಈ ರೀತಿ ಅಡ್ಡದಾರಿ ಅನ್ನೋದಕ್ಕಿಂತ ಬಹುಶಃ ಆ ದಿನಕ್ಕೆ ಇದೇ ಸರಿ ಅಂತ ನಿಮಗೆ ಅನಿಸ್ಬೋದು, ಆದರೆ ಅದರಿಂದ ಆಚೆ ಅದು ಮುಗಿದಾದ ಮೇಲೆ ನಿಮ್ಮ ಬದುಕಿ ನಿಮಗೆ ಅಸಹ್ಯ ಅನಿಸ್ಬಿಡುತ್ತೆ. ಒಳ್ಳೆಯದಾಗಲಿ, ಅಂತಹದೊಂದು
ಬದುಕನ್ನು ನಡೆಸೋದು ಬೇಡ, ಒಳ್ಳೇದಾಗ್ಲಮ್ಮ. ನಿನ್ನ ಹಳೆಯ ನೆನಪುಗಳು ನಿನ್ನನ್ನು ಕಾಡದೇ ಇರಲಿ, ಅದೊಂದು ಪಾಠವಾಗಿ ಉಳ್ಕೊಳ್ಳಿ, ಅದು ನಿನಗೆ ಶಾಪ ಆಗೋದು ಬೇಡ. ನಿನ್ನ ಮಕ್ಕಳು, ನಿನ್ನ ಗಂಡ ಅವ್ರ ಕಾಲಿಡಿತೀಯೋ ಅವ್ರ ಪಾದ ಮುಡ್ತೀಯೋ ಅವ್ರ ಮುಂದೆ ಕಣ್ಣೀರಾಗ್ತೀಯೋ ಗೊತ್ತಿಲ್ಲ, ಆದರೆ ನಿನ್ನ ಬದುಕಿಗೋಸ್ಕರ, ನಿನ್ನ ಮಕ್ಕಳ ಬದುಕಿಗೋಸ್ಕರ, ಅಥವಾ ನೀನು ಮಾಡಿರೋ ಅನೇಕ ಪಾಪಗಳನ್ನು ತೊಳ್ಕೊಳ್ಳೋದಕ್ಕೋಸ್ಕರ ನೀನು ಈ ಬದುಕಿಗೆ ನೀನು ಎಂಟ್ರಿ ಕೊಡಲೇಬೇಕು. ಓಕೆ, ಒಳ್ಳೇದಾಗ್ಲಮ್ಮ. ನೋಡಿ, ಅವರು ಹೇಳಬೇಕಾದ್ರೆ ನನಗೆ ಸಡನ್ ಶಾಕ್ ಆಗೋಯ್ತು. ಯಾಕಂದ್ರೆ ಈ ಮನಸ್ಥಿತಿಯಲ್ಲೂ ಇರ್ತಾರೆ ನಿಜ, ಬಟ್ ಅದಕ್ಕೆ ಒಮ್ಮೆ ಬೇಕು ಅನ್ಸಿದ್ರು ಕೂಡ ಬಟ್ ಅದನ್ನು ತೆಗೆದುಕೊಳ್ಳುವ ಧೈರ್ಯ ಯಾಕೆ ಮಾಡ್ತಾರೆ? ನಾನು ಈಕೆ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಈಕೆ ಬದಲಾಗಿದ್ದಾಳೆ, ಈಕೆ ಬದುಕನ್ನು ಚೆನ್ನಾಗಿ ನಡೆಸ್ತಾಳೆ, ನಂಗೆ ನಂಬಿಕೆ ಇದೆ. ಯಾಕಂದರೆ ಆಕೆ ಪದೇ ಪದೇ ಹೇಳಿದ್ಲು, ಇಲ್ಲ ಸರ್ ನನ್ನ ಗಂಡ ಒಳ್ಳೆಯವನೇ, ಬಟ್ ಅಲ್ಲೇನು ಕಿತಾಪತಿಗಳು ಅಥವಾ ಅಲ್ಲೇನೋ ಹೊಂದಾಣಿಕೆ ಇಲ್ಲದೆ ಇರೋದು ಇದು ಸ್ವಲ್ಪ ತೊಂದರೆ ಕೊಡ್ತಾ ಇದೆ ಅಂತ. ಆಕೆ ಬದಲಾಗ್ತಾಳೆ, ಆಕೆ ಮತ್ತೆ ನನ್ನ ಜೊತೆ ಮಾತಾಡ್ತಾಳೆ, ಅವತ್ತು ನಾನು ನಿಮ್ಮ ಎಲ್ರಿಗೂ ಹೇಳ್ತೀನಿ ಇವತ್ತು ಆಕೆ ಬದುಕು ಚೆನ್ನಾಗಿದೆ, ಬದುಕು ಚೆನ್ನಾಗಿದೆ ಅಂತ. ಗಾಡ್ ಬ್ಲೆಸ್ ಯು. ಬಟ್ ಇದನ್ನು ನಾನು ಆಚೆ ಜಗತ್ತು ಹೇಳ್ತಾ ಇರೋದು, ದಯವಿಟ್ಟು ಗಂಡನ ಮನೆ ಅಂತ ಅಂದಾಗ ಏನೋ ಚಿಕ್ಕ ಪುಟ್ಟದ್ದು ಬರುತ್ತೆ ಹೋಗುತ್ತೆ, ಅತ್ತೆನೋ ಮಾವನೋ ಗಂಡನೋ ಅಥವಾ ಯಾರೋ ಬಾಮ ಇದ್ದಿರೋ ಯಾರೋ ನಿಮಗೆ ಏನೋ ತೊಂದರೆ ಅನಿಸ್ತಾ ಇರ್ಬೋದು, ಬಟ್ ಆ ಕಾರಣಕ್ಕೋಸ್ಕರ ಅದು ತೀರಾ ಅತಿ ಆಗದ ಹೊರತು ದಯವಿಟ್ಟು ತವ್ರ ಮನೆಗೆ ಹೇಳೋದು, ತವ್ರ ಮನೆಗೆ ಬರೋದು, ಪದೇ ಪದೇ ಚಿಕ್ಕದೊಂದು ದೊಡ್ಡದು ಮಾಡೋದು ಬೇಡ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಆ್ಯಂಡ ಎಲ್ಲ ಹೆಣ್ಮಕ್ಳುಗಳು ಗಂಡು ಮಕ್ಳು ಹೇಳ್ದಂಗೆ ಕೇಳ್ಕೊಂಡು ಬದುಕಬೇಕು ಅಂತ ಅಲ್ಲ, ಅವ್ರಿಗೂ ಮನಸ್ಸಿದೆ, ಅದು ನನಗೆ ಅರ್ಥ ಆಗುತ್ತೆ. ಆ ಸಮಾನತೆಯನ್ನು ಸಾರಲಿಕ್ಕೆ ನಾನು ಬಂದಿರೋದು. ಬಟ್ ಅದೆಲ್ಲದಕ್ಕೂ ಮೀರಿ ಗಂಡ ಗೆಲ್ಲಬೇಕು, ಹೆಂಡತಿ ಗೆಲ್ಲಬೇಕು ಅನ್ನೋದಕ್ಕಿಂತ ಸಂಸಾರ ಗೆಲ್ಲಬೇಕು. ಒಮ್ಮೆ ಸಂಸಾರ ಮುರಿದು ಇನ್ಯಾವುದೇ ಸೆಕೆಂಡ್ ಹ್ಯಾಂಡ್ ಬಂದರೂ ಕೂಡ ಅದು ಆ ರುಚಿ ಕೊಡೋದಿಲ್ಲ. ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಓಕೆ, ಒಳ್ಳೇದಾಗ್ಲಮ್ಮ. ನೀನು ನಿನ್ನ ಬದುಕನ್ನು ಚೆನ್ನಾಗಿ ನೋಡ್ಕೊಳ್ತೀಯ, ನನಗೆ ಆ ನಂಬಿಕೆ ಇದೆ. ನೀನು ಮತ್ತೆ ಕರೆ ಮಾಡಬೇಕು, ಮಾತಾಡಬೇಕು, ಅವತ್ತು ನಿನ್ನ ಬದುಕು ಚೆನ್ನಾಗಿರಬೇಕು. ಮಹಾದೇವನ ಆಶೀರ್ವಾದ ಇರಲಿ. ಒಳ್ಳೇದಾಗ್ಲಮ್ಮ.